ನಮಸ್ಕಾರ ಶುಭಶ್ರೀ ಜ್ಯೋತಿಷಾಲಯ ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷಾಲಯ ನಡೆಸಿಕೊಂಡು ಬರ್ತಾ ಇದೀವಿ ನಮ್ಮ ವಿಶೇಷ ಅಂದ್ರೆ ನಮ್ಮಲ್ಲಿ ಇರತಕ್ಕಂತ ಜ್ಯೋತಿಷಿಗಳು ಬಹಳ ಪರಿಣಿತರು ತಿಳಿದಂತವರು ಮತ್ತು ಪಿಎಚ್ಡಿ ಮಾಡಿದಂತವರು ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಪರಿಣಿತರು ನಮ್ಮಲ್ಲಿ ಇದ್ದಾರೆ ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ ಅಂದ್ರೆ ಅವರ ರಾಶಿಗೆ ಅನುಗುಣವಾಗಿ ಅರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್ ಇದನ್ನ ವಿಶೇಷವಾಗಿ ಯಾವ ರೀತಿ ಧರಿಸಬೇಕು ಯಾವ ಎಷ್ಟು ಧರಿಸಬೇಕು ಅನ್ನೋದನ್ನ ನಮ್ಮ ಜ್ಯೋತಿಷಿಗಳು ಬಹಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನಮ್ಮ ಜ್ಯೋತಿಷಿಗಳ ವಿಶೇಷಗಳು ಅಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರು ಇದ್ದಾರೆ ನಮ್ಮಲ್ಲಿ ಜೊತೆಗೆ ನಮ್ಮ ಜ್ಯೋತಿಷಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಇಲ್ಲಿ ಅವರವರ ಇದು ದೋಷದ ಕಾರಣಗಳವಾಗಿ ಒಂದು ವಿಗ್ರಹ ಇರಬಹುದು ಒಂದು ಯಂತ್ರ ಇರಬಹುದು ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿನಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿ ಕೊಡುವಂಥ ವ್ಯವಸ್ಥೆ ಇದೆ ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗತಕ್ಕಂತ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ ನಮಸ್ಕಾರ ಇವರು ಸುರೇಶ್ ಕುಮಾರ್ ಶರ್ಮಾ ಅವರು ನಮ್ಮ ಜ್ಯೋತಿಷ್ಯಾಲಯದ ವಿಶೇಷ ವಾಸ್ತು ತಜ್ಞರು ಮತ್ತು ಸಂಖ್ಯಾಶಾಸ್ತ್ರ ತಜ್ಞರು ಸಹ ಹೌದು ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿ ವಾಹಿನಿಯಲ್ಲಿ ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿ ವಾಹಿನಿಯಲ್ಲಿ ಶುಭಶ್ರೀ ಜ್ಯೋತಿಷ್ಯ ಫಲಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾರಾಯಣಂ ಸೂರ್ಯನಾರಾಯಣಂ ಅರ್ಕನಾರಾಯಣಂ ಪೂರ್ಣನಾರಾಯಣಂ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ವಾಸ್ತುಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ ಇದರ ಜೊತೆಗೆ ನಿನ್ನೆ ಬಂದಿದ್ದಂಥ ಓವರ್ ರೆಸ್ಪಾನ್ಸ್ ಕಾಲ್ಸ್ ಅಂತ ಹೇಳ್ತೇನೆ ಅಂದರೆ ನಿನ್ನೆ ಒಂದು ವಿಚಾರವನ್ನು ಮಾತಾಡಿದೆ ಹಣ ಯಾರಿಗಾದರೂ ಕೊಟ್ಟಿದ್ದು ಅವರು ಹಣ ವಾಪಸ್ ಕೊಡದರೆ ಇದ್ದಾಗ ಅದಕ್ಕೇನು ಪರಿಹಾರ ಅಂತ ನಿನ್ನೆ ಹೇಳಿದೆ ಆದರೂ ಸಾಕಷ್ಟು ಜನಕ್ಕೆ ಸಾಕಷ್ಟು ಜನ ಹಣ ಕೊಟ್ಟಿದ್ದಾರೆ ಹಣ ವಾಪಸ್ ಬಂದಿಲ್ಲ ಹಾಗಾಗಿ ತುಂಬ ಜನ ಕರೆ ಮಾಡಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ರು ಹಾಗಾಗಿ ಮಾಹಿತಿಯನ್ನು ಕೂಡ ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಇದರ ಜೊತೆಗೆ ಹಣಕಾಸಿನ ವಿಚಾರದ ಬಗ್ಗೆ ತುಂಬ ಕರೆ ಬರ್ತಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿಯಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಬರ್ತೀನಿ ನಿನ್ನೆ ಹೇಳಿದಂತೆ ನೀವು ಯಾರಿಗಾದರೂ ದುಡ್ಡು ಕೊಟ್ಟಿದ್ದರೆ ಸಾಮಾನ್ಯವಾಗಿ ಇವತ್ತು 99% ಎಲ್ಲರೂ ಕೊಟ್ಟಿದ್ದಾರೆ ಅಂತಲೇ ಅನ್ಕೊತೀನಿ ಯಾಕೆಂದರೆ ಅಷ್ಟೊಂದು ಕರೆ ಬಂದಿರಬೇಕಾದ್ರೆ ಸುಮ್ಮನೆ ಕರೆ ಬರೋದಿಲ್ಲ ಎಲ್ಲರೂ ಕೂಡ ದುಡ್ಡನ್ನು ಕೊಟ್ಟಿರ್ತೀರ ದುಡ್ಡು ಕೊಟ್ಟಿದ್ದರೂ ಕೂಡ ಕಾರಣಾಂತರದಿಂದ ಆ ಹಣ ವಾಪಸ್ ಬರದಿರ ಇದ್ದಾಗ ಆಗೋಷ್ಟು ಮನಸ್ಸಿಗೆ ನೋವು ಒಂದು ರೀತಿ ಹಿಂಸೆ ಅಂತಲೇ ಹೇಳ್ಬೋದು ಯಾಕಂದರೆ ಕಷ್ಟಕಾಲದಲ್ಲಿ ನೀವು ಇನ್ನೊಬ್ಬರಿಗೆ ಕೊಟ್ಟು ಮತ್ತೆ ನಿಮಗೆ ಅದಕ್ಕೆ ಹಣ ವಾಪಸ್ ಬರಲಿಲ್ಲ ಅಂತ ಹೇಳಿದಾಗ ಅಥವಾ ನೀವು ಒಂದು ಕೂಡಿಟ್ಟಿರೋ ಹಣ ಇರ್ಬೋದು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಅನ್ಫಾರ್ಚುನೇಟ್ಲಿ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು FD ಇಡ್ತು ಅಂತಂದರೂ ಕೂಡ ಅದರಿಂದ ಬರುವಂಥದ್ದು ಎಲ್ಲೋ ಒಂದು ಕಡೆ ಆದಾಯ ಕಮ್ಮಿ ಅಂತ ಹೇಳಿ ಸ್ವಲ್ಪ ಇನ್ನೊಂಚೂರು ಆಸೆಗೋಸ್ಕರ ಇನ್ನು ಬೇರೆ ಕಡೆ ಇಡ್ತು ಅಂತ ಹೇಳಿದ್ರೆ ಲಾಭ ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಅನ್ನೋ ಉದ್ದೇಶಕ್ಕಿರ್ಬೋದು ನಾನಾ ಕಾರಣಗಳಿರ್ಬೋದು ಎಮರ್ಜೆನ್ಸಿ ಅಂತ ಹೇಳಿ ಇನ್ಯಾರಿಗೋ ಕೊಟ್ಟಿರುವಂಥದ್ದು ಇರ್ಬೋದು ಈ ಒಂದು ಸಂದರ್ಭದಲ್ಲಿ ಹಣವನ್ನು ಕೊಟ್ಟಿರ್ತೀರ ಅಂತ ಇಟ್ಕೊಳ್ಳೋಣ ಹಣ ಕೊಟ್ಟಿದ್ದರೂ ಕೂಡ ಹಣ ನಿಮಗೆ ವಾಪಸ್ ಬರ್ತಾ ಇಲ್ಲ ಅಥವಾ ಕೊಡಬಾರ್ದು ಅಂತ ಅನ್ನೋರಿಗೂ ಇರೋದಿಲ್ಲ ಇದನ್ನೇ ನಮಗೆ ಬ್ಯಾಡ್ ಲಕ್ ಅಂತಲೂ ಕರೆಯುವಂಥದ್ದು ಸೊ ಇಂಥ ಸಂದರ್ಭದಲ್ಲಿ ಮಾಡಬೇಕಾಗಿರೋದು ಬಗ್ಗೆ ನಾನು ಇವತ್ತು ಪರಿಹಾರದಲ್ಲಿ ಹೇಳ್ಕೊಳ್ತಾ ಬರ್ತೀನಿ ನೀವು ಮಾಡಬೇಕಾಗಿರೋದು ಅಮಾವಾಸ್ಯ ದಿನ ಸೊ ಯಾವ ದಿನ ಅಮಾವಾಸ್ಯೆ ಬರುತ್ತೋ ಅವತ್ತಿನ ಸಂಜೆಯ ಸಮಯದಲ್ಲಿ ಮೂರು ರಸ್ತೆ ಕೂಡಿರೋ ಕಡೆ ನೀವು ಮಣ್ಣನ್ನು ತಗೊಬೇಕಾಗತ್ತೆ ಇದು ನೋಡಿ ಇದು ಯಾವುದೇ ಕಾರಣಕ್ಕೂ
ನಾವು ಬೇರೆವರಿಗೆ ತೊಂದರೆಯನ್ನು ಕೊಡ್ತಾ ಇಲ್ಲ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕುತಂತ್ರ ನಮ್ಮಲ್ಲಿ ಇಲ್ಲ ಓನ್ಲಿ ತಂತ್ರ ತಂತ್ರ ಈಸ್ ಡಿವೈನ್ ಸೋ ಹಾಗಾಗಿ ಇನ್ನೊಬ್ಬರಿಗೆ ಕೆಡಕನ್ನು ಮಾಡೋ ಉದ್ದೇಶದಿಂದ ವಿಚಾರಗಳು ನಾನು ಯಾವುದೇ ವಿಚಾರಗಳು ನಾನು ಹೇಳಿಕೊಡೋದಿಲ್ಲ ಮತ್ತೆ ಅದು ವರ್ಕು ಆಗೋದಿಲ್ಲ ಸೋ ಹಾಗಾಗಿ ಈ ಮೂರು ರಸ್ತೆ ಕೂಡಿರೋ ಕಡೆ ಅಂದ ತಕ್ಷಣ ಸಾಮಾನ್ಯವಾಗಿ ಕೆಲವರಿಗೆ ಬೇರೆ ತರ ವಿಚಾರ ಅನಿಸಬಹುದು ಅದಕ್ಕೋಸ್ಕರ ಸ್ಪಷ್ಟೀಕರಣ ಕೊಡ್ತಾ ಇದೀನಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ನಾವು ಹಾರಂಫುಲ್ ಮಾಡೋದಿಲ್ಲ ತೊಂದರೆಯನ್ನು ಕೊಡೋದಿಲ್ಲ ಸೋ ನಿಮಗೆ ಬರಬೇಕಾಗಿರೋ ವ್ಯಕ್ತಿಯ ಒಂದು ಮನೆ ಹತ್ರ ಇನ್ನೂ ಇತ್ತು ಅಂದ್ರೆ ಒಳ್ಳೆಯದು ಯಾವುದೋ ಒಂದು ಬೇರೆ ಊರಿನಲ್ಲಿ ಇತ್ತು ಅಂದ್ರೆ ಸರಿ ಅಥವಾ ಬೆಂಗಳೂರಿನಲ್ಲೇ ಇರಬಹುದು ಮೈಸೂರಿನಲ್ಲೇ ಇರಬಹುದು ಇನ್ಯಾವುದೇ ಊರುಗಳಲ್ಲಿ ಇರಬಹುದು ಗೊತ್ತೇ ಇದೆ ಬೆಂಗಳೂರು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಥವಾ ನಿಮ್ಮ ಫ್ರೆಂಡ್ ನಿಮ್ಮ ಸ್ನೇಹಿತರು ನಿಮ್ಮ ಬಂಧುಗಳು ಇಷ್ಟ ಅವರು ಇವರು ಬೇರೆ ಕಡೆ ಇರ್ತಾರೆ ಹತ್ರನೇ ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅವರ ಮನೆ ಹತ್ರ ಮೂರು ರಸ್ತೆ ಕೂಡೋ ಅಂತ ಮಣ್ಣಿತ್ತು ಅಂದ್ರೆ ಇನ್ನು ಬಹಳ ಶ್ರೇಷ್ಠ ಅಂತ ಹೇಳಲಿಕ್ಕೆ ಬಯಸ್ತಾರೆ ಅಂತದ್ದು ಸೋ ನಿಮ್ಮ ಕೆಲವೊಮ್ಮೆ ಯಾರು ಹಣವನ್ನು ಕೊಡಬೇಕಾಗಿರುತ್ತೋ ಅವರ ಮನೆ ಹತ್ರ ಮೂರು ರಸ್ತೆ ಕೂಡಿರೋದ ಬಗ್ಗೆ ನಿಮಗೆ ಗೊತ್ತಿಲ್ಲದರನು ಇರಬಹುದು ಅಥವಾ ಹುಡುಕಬೇಕಾಗುತ್ತೆ ಕೆಲವು ಸಲ ಹುಡುಕೊಂಡು ಹೋಗಿ ಮಾಡಿದ್ರೆ ಒಳ್ಳೆಯದು ಕೆಲವು ಸಲ ಹುಡುಕೊಂಡು ಹೋಗಿ ಆದರೂ ನನಗೆ ಅಲ್ಲಿ ಸಿಗ್ತಾ ಇಲ್ಲ ಮೂರು ರಸ್ತೆ ಕೂಡಿರುವಂಥ ದಾರಿ ಅಂತ ಹೇಳಿದ್ರು ಕೂಡ ಮಾಡಬಹುದು ಹಲೋ 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 ಹಾಂ ನಮಸ್ತೆ ಹೇಳಿ ನಮಸ್ಕಾರ ಹೇಳಿಮ್ಮ ನಾನು ಮೈಸೂರಿಂದ ಮಾತಾಡ್ತಾ ಇರೋದು ಹೇಳಿಮ್ಮ ನಮ್ಮ ಮಗಳ ಬಗ್ಗೆ ಕೇಳಬೇಕಾಗುತ್ತೆ ಯಾವ ವಿಚಾರವಾಗಿ ದಾಂಪತ್ಯದ ಬಗ್ಗೆ ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಓಕೆ ಸೊ ಸ್ವಲ್ಪ ಹೊಂದಾಣಿಕೆಯಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿದೆಯಾ ಅವರ ಮನೆಗೆ ಬಂದ್ಬಿಟ್ಟಿದ್ದಾರಾ ಅವರು ಬಂದು ಹೋಗ್ತಾ ಇದ್ದಾರೆ ಶನಿವಾರ ಬರ್ತಾರೆ ಭಾನುವಾರ ಇದ್ದು ಸೋಮವಾರ ಹೋಗ್ತಾರೆ ಓಕೆ ಸೊ ಒಂದು ಸಣ್ಣದಾಗಿರುವಂಥ ಪರಿಹಾರನೂ ಇದೆ ಆ ಪರಿಹಾರವನ್ನು ಮಾಡ್ಕೊಳ್ಳಿ ಅವರು ಮಲಗುವಂಥ ಕೋಣಿನಲ್ಲಿ ಒಂದು ನವಿಲ ಗರಿ ಬರುತ್ತೆ ವಿಶೇಷವಾಗಿರುವಂಥ ನವಿಲು ಗರಿಯಲ್ಲಿ ಬ್ಲ್ಯಾಕ್ ಆಗಿರೋ ಸ್ವಲ್ಪ ಹೆಚ್ಚಾಗಿರಬೇಕು ಹಾಂ ಕಪ್ಪುಗಿರುತ್ತೆ ನವಿಲ್ಗರಿನಲ್ಲಿ ಒಂದು ಗ್ರೀನ್ ಕಲರು ಇರುತ್ತೆ ಅದ್ರ ಜೊತೆಗೆ ಆ ಮಧ್ಯದಲ್ಲಿ ಬರುವಂಥ ಆ ಕಪ್ಪು ಭಾಗ ಏನಿದೆ ಆ ಕಪ್ಪು ಭಾಗ ಹೆಚ್ಚಾಗಿರಬೇಕು ಆ ಹೆಚ್ಚಾಗಿರೋದನ್ನು ಅವರು ಮಲಗುವಂಥ ಕೋಣಿನಲ್ಲಿ ಆ ಒಂದು ಮಂಚ ಏನಿರುತ್ತೆ ಆ ಮಂಚಕ್ಕೆ ಕಪ್ಪು ದಾರದಿಂದ ಕಟ್ಟಬೇಕು ಕಪ್ಪು ದಾರದಲ್ಲಿ ಅದನ್ನು ನೀವು ಮಾಡಬೇಕಾಗಿರೋದು ಪೌರ್ಣಮಿ ದಿನ ಹಾಂ ಪೌರ್ಣಮಿ ದಿನ ಕಟ್ಟಬೇಕು ಅಂದರೆ ಯಾವ ವಾರ ಬೇಕಾದರೂ ಬರಲಿ ಯಾವ ವಾರ ಬಂದರೂ ಪರವಾಗಿಲ್ಲ ಪೌರ್ಣಮಿ ದಿನ ಅವರ ಮಂಚಕ್ಕೆ ನೀವು ಕಟ್ಟಬೇಕು ಇದು ಒಂದು ಇದಾದ ನಂತರ ಮಾಡಬೇಕಾಗಿರುವಂಥದ್ದು ಕಾಮ್ಯ ಗಣಪತಿ ಅಥವಾ ಅರ್ಧನಾರೀಶ್ವರ ಅಂತ ಬರುತ್ತೆ ಅರ್ಧನಾರೀಶ್ವರ ಅರ್ಧನಾರೀಶ್ವರ ಕಾಮ್ಯ ಬೇಡ ಅರ್ಧನಾರೀಶ್ವರ ಅರ್ಧನಾರೀಶ್ವರ ತತ್ವದ ಅಂದ್ರೆ ಶಿವ ಮತ್ತೆ ಶಕ್ತಿಯ ಒಂದು ಐಕ್ಯತೆ ಇರುವಂತ ಒಂದು ಶಿವಲಿಂಗ ಬರುತ್ತೆ ಆ ಶಿವನಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಬೇಕು ಆಯ್ತು ಅಂದ್ರೆ ನಿಮ್ಮ ಮಗಳು ಮಾಡಿದ್ರೆ ಒಳ್ಳೇದು ಅಕಸ್ಮಾತ್ ಮಾಡಕ್ಕಾಗಲಿಲ್ಲ ಅಂದ್ರೂ ಕೂಡ ಅವರ ಪರವಾಗಿ ನೀವು ಬೇಕಾದ್ರೂ ಮಾಡಬಹುದು ಇದನ್ನ ಮಾಡಿ ಇದನ್ನ ಪ್ರತಿದಿನ ಮಾಡಬೇಕಾಗತ್ತೆ ಇದಕ್ಕೆ ವಿಶೇಷವಾಗಿರುವಂತ ಅರ್ಧನಾರೀಶ್ವರ ತತ್ವದ ಶಿವಲಿಂಗ ಬರುತ್ತೆ ಮರ್ಕ ಪರವಾಗಿಲ್ಲ ಅವ್ರು ಯಾವಾಗ ಬರ್ತಾರೋ ಬರ್ತಾರೋ ನಿಮ್ಮ ಮಗಳು ಸರಿ ಅದೇ ಮೊದಲು ನಾನು ಹೇಳಿದಷ್ಟು ಮಾಡಿ ಆ ನವಿಲ್ಗರಿನ ಕಟ್ಟಿ ಮತ್ತೆ ಇದನ್ನ ಜೇನುತುಪ್ಪದಿಂದ ಅಭಿಷೇಕ ಮಾಡುವಂತ ಮಂತ್ರ ಇದೆ ಆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಾ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿ ಅವರು ಬಂದಾಗ ಆ ಜೇನುತುಪ್ಪವನ್ನು ಅವರಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಅಥವಾ ಡೈರೆಕ್ಟ್ ಪ್ರಸಾದ ಅಂತ ಬೇಕಾದರೂ ಕೊಡಿ ಅಥವಾ ಆ ರೀತಿ ಸ್ವೀಕಾರ ಮಾಡಲಿಲ್ಲ ಅಂದರೂ ಕೂಡ ಹಾಲಿಗೆ ಜೇನುತುಪ್ಪವನ್ನು ಹಾಕೊಡಿ ಅಥವಾ ಬಿಸಿನೀರಿಗೆ ಕೂಡ ಆ ಜೇನುತುಪ್ಪವನ್ನು ಹಾಕಿಕೊಡ್ಬೋದು
ಅಭಿಷೇಕ ಅಭಿಷೇಕ ಮಾಡಿದ ಜೇನುತುಪ್ಪವನ್ನು ಅವರಿಗೆ ಆ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಯಾವುದಕ್ಕಾದರೂ ಮಿಕ್ಸ್ ಮಾಡಿ ಕೊಡಬಹುದು ಅಥವಾ ತೀರ್ಥ ಅಂತಾನೂ ಅದೇ ಹಾಗೇನೇ ನೀವು ಕೊಡಬಹುದು ಜೇನುತುಪ್ಪವನ್ನು ಇದನ್ನು ನೀವು 48 ದಿನ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ ಕೂಡ ಅವರ ಜೀವನದಲ್ಲಿ ಸರಿ ಹೋಗುತ್ತೆ ಈ ಅರ್ಧನಾರೀಶ್ವರ ತತ್ವದ ಶಿವಲಿಂಗವನ್ನು ಮೇಲೆ ಮಾಡಬೇಕು ಅಂತ ಹೇಳ್ತೀನಿ ಇದಕ್ಕೆ ನೀವು ನನ್ನ ಕಚೇರಿಗೆ ಸಂಪರ್ಕ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮಾಡಿಮ್ಮ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ವೀಕ್ಷಕರೇ ವಿಶೇಷವಾಗಿ ಈ ಅರ್ಧನಾರೀಶ್ವರ ತತ್ವದ ಶಿವಲಿಂಗಕ್ಕೆ ವಿಶೇಷವಾಗಿ ಮಂತ್ರನು ಬರುತ್ತೆ ಆ ಮಂತ್ರದ ಮುಖೇನವಾಗಿ ನೀವು ಅಭಿಷೇಕವನ್ನು ಮಾಡಬೇಕು ಜೇನುತುಪ್ಪದಿಂದ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ಜೇನುತುಪ್ಪದಿಂದ ಅಭಿಷೇಕ ಮಾಡಿದ್ದನ್ನ ಅವರು ಸ್ವೀಕಾರ ಮಾಡುತ್ತಾ ಬಂತು ಅಂದ್ರೂ ಕೂಡನು ಅವರಿಗೆ ಆ ಒಂದು ಅಹಿತಕರ ಘಟನೆ ಇರಬಹುದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು ಅಥವಾ ವಾಸ್ತು ಪ್ರಕಾರದಲ್ಲಿ ಕೂಡ ದೋಷ ಇರಬಹುದು ಅಥವಾ ಗ್ರಹಗತಿಗಳಲ್ಲೂ ದೋಷ ಇರಬಹುದು ಅಥವಾ ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಾಗಬಹುದು ಯಾವುದೇ ಇರಲಿ ಪರಿಗಣನೆಗೆ ತಗೊಳ್ಳೋದು ಅವಶ್ಯಕತೆ ಇಲ್ಲ ಇದನ್ನು ಮಾಡ್ತಾ ಬಂತು ಅಂತ ಹೇಳಿದಾಗ ಅವರ ಜೀವನದಲ್ಲಿ ಸಾಮ್ಯತೆ ಬರಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ ಟೆಲಿಫೋನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅಲ್ಲಿ ಕಚೇರಿಗೆ ಫೋನ್ ಮಾಡಿ ಅಂತ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಆ ವಿಶೇಷವಾಗಿರುವಂಥ ಶಿವನ ಮಂತ್ರ ಕೂಡ ಇದೆ ಆ ಶಿವನ ಮಂತ್ರವನ್ನು ಕೂಡ ನಾನು ಕೊಡ್ತೀನಿ ಇಲ್ಲ ಖುದ್ದಾಗಿ ಕಚೇರಿಗೆ ಬಂದಾಗ ಶಿವನ ಲಿಂಗ ಜೊತೆಗೆ ಏನಾಗುತ್ತೆ ಯಾತಿಕ್ ಶಿವಲಿಂಗ ಹೇಳ್ತಾ ಇದ್ದೀವಿ ಅಂತ ಅಂದರೆ ಅವರ ನಕ್ಷತ್ರಕ್ಕೆ ಅನುಗುಣವಾಗಿ ನಾವು ಅದನ್ನು ಜೀವಶಕ್ತಿ ತುಂಬುವಂಥದ್ದು ಅಂತ ಮಂತ್ರಶಕ್ತಿಯ ಮುಖಾಂತರವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ವೇದೋಕ್ತ ಪ್ರಕಾರವಾಗಿ ಮಾಡುವಂಥದ್ದು ಉಂಟು ಅದನ್ನು ಮಾಡಿ ಕೊಟ್ಟಾಗ ಅವರು ಮನೆಗೆ ಹೋಗಿ ಜೇನುತುಪ್ಪದ ಅಭಿಷೇಕವನ್ನು ಮಾಡಿದಾಗ ಅನುಕೂಲ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸಾಕಷ್ಟು ಜನಕ್ಕೆ ಇದರಿಂದ ಅನುಕೂಲ ಆಗಿದೆ ನಿಮ್ಮಲ್ಲೂ ಕೂಡ ಯಾರಿಗಾದರೂ ಈ ಥರ ಒಂದು ಸಮಸ್ಯೆಗಳು ಉಂಟಾಗಿದ್ದರೆ ಪರಿಹರಿಸ್ಕೊಬೋದು ಅಂತ ಹೇಳಲಿಕ್ಕೆ ಬಯಸ್ತೀನಿ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಹಾಗೆ ಹಣಕಾಸಿನ ವಿಚಾರವನ್ನು ಮಾತಾಡ್ತಿರಬೇಕಾದರೂ ಕೂಡ ಇಲ್ಲಿ ನಾನು ಹೇಳ್ತಾ ಇದ್ದೆ ಮೂರು ರಸ್ತೆ ಕೂಡಿರೋ ಕಡೆ ಆ ಮೂರು ಹಿಡಿ ಮಣ್ಣನ್ನು ತಗೊಳ್ಬೇಕಾಗುತ್ತೆ ಮೂರು ಹಿಡಿ ಮಣ್ಣನ್ನು ತಗೊಂಡು ನೀವು ಅವರ ಮನೆ ಹತ್ರ ಆಯಿತು ಅಂದರೆ ಅಕಸ್ಮಾತ್ ಮನೆ ಸಮೀಪದಲ್ಲಿ ಆ ಮಣ್ಣನ್ನು ನೀವು ಹಾಕಬೇಕಾಗತ್ತೆ ಹಾಕಿ ನನಗೆ ಬರಬೇಕಾಗಿರುವಂಥ ನ್ಯಾಯಯುತವಾಗಿರುವಂಥ ಹಣ ನನಗೆ ವಾಪಸ್ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡು ನೀವು ಇದನ್ನು ಮತ್ತೆ ಮೂರು ಅಮಾವಾಸ್ಯೆಯ ಸಲಿ ಮಾಡಬೇಕಂದ್ರೆ ಮೂರು ಅಮಾವಾಸ್ಯೆಗಳು ಬಂದಾಗಲೂ ಕೂಡ ನೀವು ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಒಂದು ಪರಿಹಾರ ಸೊ ಇದರ ಜೊತೆಗೆ ಆ ವ್ಯಾತಿಗೋಸ್ಕರ ಒಂದು ನಿಮಗೆ ಹಣಕಾಸಿನ ತೊಂದರೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಹಾರ ಕೊಡ್ತೀನಿ ಈಗ ನಾನು ಹಣಕಾಸಿನ ವಿಚಾರದಲ್ಲಿ ಹೇಳ್ತಾ ಇನ್ನೂ ಒಂದು ಮಾರ್ಗ ಹಣ ಬರೋದಕ್ಕೆ ವಿಶೇಷವಾಗಿ ನೀವು ಕೊಟ್ಟಿರುವಂಥ ಹಣ ಇರ್ಬೋದು ಅಥವಾ ಕೆಲವೊಮ್ಮೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀರ ಆ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗಿರ್ಬೋದು ಆದರೂ ನಿಮಗೆ ಅಲ್ಲಿ ಬರಬೇಕಾಗಿರುವಂಥ ಒಂದು ಭಾಗ ಏನಿರುತ್ತೆ ಪಾಲುಗಾರಿಕೆಯಿಂದಲೇ ಬರಬೇಕಾಗಿರುವಂಥ ಹಣ ಇರ್ಬೋದು ಎಕ್ಸ್ ವೈ ಝೆಡ್ ಏನಾದರೂ ನಿಮಗೆ ಬರಬೇಕಾಗಿರುವಂಥ ನ್ಯಾಯಯುತವಾಗಿರುವಂಥ ಹಣ ಅದು ಬಹಳಷ್ಟು ವರ್ಷಗಳಿಂದ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ ಮಾಡಬೇಕಾಗಿರೋದು ಒಂದು ಸಣ್ಣದಾಗಿರುವಂಥ ಒಂದು ಟೈಗರ್ ಐ ಗಣಪತಿ ಬರುತ್ತೆ ಆ ಗಣಪತಿಗೆ ಒಂದು ಪ್ರಾರ್ಥನೆ ಒಂದು ಪೂಜೆ ಆಗಬೇಕು 11 ಗರಿಕೆ ಮಂಗಳವಾರ ಮಾಡಬೇಕಾಗತ್ತೆ ಇದು ಮಾಡಿದ ನಂತರ ಭೋಜಪತ್ರ ಅಂತ ಸಿಗುತ್ತೆ ಈ ಭೋಜಪತ್ರವನ್ನು 6x6 inches ಅಂತ ಕರಿತೇವೆ ಆ ಮೆಷರ್ಮೆಂಟಲ್ಲಿ ತೊಗೊಬೇಕಾಗುತ್ತೆ ಈ ಭೋಜಪತ್ರ ನಿಮಗೆ ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ ಅದನ್ನು ತೊಗೊಂಬಂದು ರಕ್ತ ಚಂದನ ಅಂತಲೇ ಸಿಗುತ್ತೆ ಆ ರಕ್ತ ಚಂದನದಿಂದ ಒಂದು ನವಿಲುಗರಿ ತೊಗೊಬೇಕು ನವಿಲುಗರಿ ತೊಗೊಂಡು ಆ ರಕ್ತ ಚಂದನವನ್ನು ಪೇಸ್ಟ್ ಕೆಲವು ಸಲ ಪೌಡ್ರಾಗಿ ಸಿಗುತ್ತೆ ಇಲ್ಲ ಚಕ್ಕೆ ಸಿಗುತ್ತೆ ಅದನ್ನು ನೀವು ನೀರು ಮಿಕ್ಸ್ ಮಾಡಿ ಗಂಧದ ಥರ ತೆಗೆಯೋದು ಅದನ್ನು ಲಿಕ್ವಿಡ್ ಮಾಡಿಕೊಂಡಿದ್ದನ್ನು ಈ ಭೋಜಪತ್ರದ ಮೇಲೆ ಯಾವ ವ್ಯಕ್ತಿ ನಿಮಗೆ ಹಣವನ್ನು ಕೊಡಬೇಕಾಗಿರುತ್ತೋ ಆ ವ್ಯಕ್ತಿಯ ಹೆಸರನ್ನು ಬರೀಬೇಕಾಗುತ್ತೆ ಹೆಸರನ್ನು ಬರೆದು ಆ ಟೈಗರೇ ಗಣಪತಿ ಅಂತ ಏನು ಹೇಳದೆ ಆ ಗಣಪತಿಯ ಮುಂದೆ ನೀವು ಈ ಒಂದು ಬರೆದಿರೋವಂಥ ಹೆಸರು ಇರೋದನ್ನು ಮುಂದೆ ಇಡಬೇಕು ಇಟ್ಟು ಅಷ್ಟದಳ ಪದ್ಮ ಅಂತ ಕರಿತೇವೆ 8 ದಳವುಳ್ಳ ಪದ್ಮದಲ್ಲಿ ಇಟ್ಟು ಗಣಪತಿಯನ್ನು ಸ್ಥಾಪನೆ ಮಾಡಿ ಗಣಪತಿಗೆ ಪೂಜೆಯನ್ನು ಮಾಡಿ ರಕ್ತಚಂದ್ರನ ಬರೆದಿರೋವಂಥದ್ದನ್ನು ಅಲ್ಲಿ ಇಟ್ಟು
ಎರಡು ದೀಪವನ್ನು ಹಚ್ಚಿ ಧೂಪದೀಪ ನೈವೇದ್ಯವನ್ನು ಗಣಪತಿಗೆ ಮಾಡ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಬೇಕು. ಏನು? ಫಸ್ಟು ನಿಮ್ಮ ಕುಲದೇವರ ಆಚರಣೆಯನ್ನು ಮೊದಲು ಮಾಡ್ಕೊಬೇಕು. ತಂದೆ ತಾಯಿಗಳಿಗೆ ಮಾನಸಿಕವಾಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಗಣಪತಿ ಪೂಜೆಯನ್ನು ಮಾಡಿ ಈ ವ್ಯಕ್ತಿಯಿಂದ ನನಗೆ ಬರಬೇಕಾಗಿರುವಂಥ ಹಣ ಆದಷ್ಟು ಶೀಘ್ರದಲ್ಲಿ ನನಗೆ ವಾಪಸ್ ಬರಬೇಕು ಅಂತ ಹೇಳ್ಕೊಳ್ಳೋದನ್ನು ನೀವು ಸಂಕಲ್ಪ ಮಾಡಿಕೊಂಡು ಅಲ್ಲಿ ಆ ಬರೆದಿರೋದನ್ನು ಪ್ರಾರ್ಥನೆ ಮಾಡ್ಕೊಬೇಕು. ಮಾಡಿಕೊಂಡು ಆದಮೇಲೆ ಆ ಭೋಜಪತ್ರವನ್ನು ತಗೊಬೇಕು. ಆ ಭೋಜಪತ್ರವನ್ನು ತಗೊಂಡು ಯಾವುದಾದ್ರೂ ಒಂದು ಭಾರದ ವಸ್ತು, ಅಂದರೆ ಉದಾಹರಣೆಗೆ ಒಂದು ಕಲ್ಲು ಗುಂಡು ಅಂತಲೇ ಇಟ್ಕೊಳ್ಳೋಣ. ಒಂದು ಕಲ್ಲು ಸೈಜ್ ಗಲ್ ಅಂತಲೇ ಅಂದ್ಕೊಳ್ಳಿ, ಇಟ್ಟಿಗೆ ಅಂತಲೇ ಇಟ್ಕೊಳ್ಳಿ, ಐರನ್ ಬಾಕ್ಸ್ ಅಂತಲೇ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿರೋ ಬೀರು ಕೆಳಗೂ ಕೂಡ ಇಡ್ಬೋದು, ಮಂಚದ ಕೆಳಗೂ ಕೂಡ ಇಡ್ಬೋದು. ಅಂದರೆ ಒಂದು ಭಾರವಾಗಿರುವಂಥ ವಸ್ತು ಆ ಒಂದು ಭೋಜಪತ್ರದ ಮೇಲೆ ಇರಬೇಕು ಅಷ್ಟೆ. ಯಾವುದೊಂದು ನೀರಿನ ಬಿಂದಿಗೆ ಬೇಕಾದರೂ ಇಡ್ಬೋದು, ನೀರು ಕೂಡ ಭಾರವಾಗಿರುತ್ತೆ, ಆ ಬಿಂದಿಗೆ ಕೆಳಗೆ ಕೂಡ ಇಡಬಹುದು. ಇದನ್ನು ನೀವು ಎಷ್ಟು ದಿನ ಇಡಬೇಕು ಅಂತ ಪ್ರಶ್ನೆ ಬಂತು ಅಂದರೆ ನಿಮಗೆ ಎಷ್ಟು ಅಂದರೆ ನಿಮಗೆ ಹಣ ಬರೋವರೆಗೂ ಕೂಡ ಆ ಒಂದು ಭಾರವಾಗಿರೋ ಸ್ಥಳದ ಮೇಲೆ ನೀವು ಕೆಳಗೆ ಅದನ್ನು ಭೋಜಪತ್ರವನ್ನು ಇಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದ್ರ ಜೊತೆಗೆ ಇದಾದ ಮೇಲೆ ಮಾಡಬೇಕಾಗಿರೋದು, ಇಟ್ಟಾದ ನಂತರ ಪ್ರತಿ ಮಂಗಳವಾರ ಅದೇ ಗಣಪತಿಗೆ ಗರಕೆಯಿಂದ 11 ಗರಕೆ, ಅದಕ್ಕೂ ಕೂಡ ವಿಶೇಷವಾಗಿ ರಕ್ತ ಚಂದನವನ್ನು ಲೇಪನವನ್ನು ಮಾಡಿ ಆ ಗಣಪತಿಗೆ ಸಮರ್ಪಣೆಯನ್ನು ಮಾಡ್ತಾ ಬನ್ನಿ. ಮಾಡ್ತಾ ಬಂತು ಅಂದರೆ ಆದಷ್ಟು ಶೀಘ್ರದಲ್ಲಿ ನಿಮಗೆ ಬರಬೇಕಾಗಿರುವಂಥ ಹಣ ಬರೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ಇನ್ನು ಬಹಳಷ್ಟು ವರ್ಷಗಳಾಗೋಗಿದೆ, ನಾನು ಯಾವುದೋ ಒಂದು ಸಂಸ್ಥೆಗೆ ಹಣ ಹೂಡಿದ್ದೆ, ಆ ಸಂಸ್ಥೆಯಿಂದ ನನಗೆ ಬರಬೇಕಾಗಿರುವಂಥ ಹಣ ಇನ್ನೂ ಬಂದಿಲ್ಲ, ಎಲ್ಲೋ ಒಂದು ಕಡೆ ಆ ಸಂಸ್ಥೆ ಕೂಡ ಮುಚ್ಚಿ ಹೋಗಿರ್ಬೋದು ಪ್ರಾಬಬಲಿ. ಸೊ ಆದರೂ ನಿಮ್ಮ ಹಣ ಲಾಸ್ ಆಗಿದೆ, ಈ ವಿಚಾರ ಬಂದರೂ ಕೂಡ ಇದಕ್ಕೆ ವಿಶೇಷವಾಗಿರುವಂಥ ಒಂದು ಗಣಪತಿಯ ಹೋಮ ಬರುತ್ತೆ, ತೆಂಗಿನಕಾಯಿಂದ ಮಾಡುವಂಥದ್ದು. ಅದು ಒಂದು ಕಣ್ಣಿನ ತೆಂಗಿನಕಾಯಿ, ಒಂದು ಕಣ್ಣಿನ ತೆಂಗಿನಕಾಯಿ ಕೂಡ ಬರುತ್ತೆ. ಇದ್ರ ಮುಖಾಂತರವಾಗಿ ಆಚಾರ್ಯ ಮುಖೇನ ತಿಳಿದಿರೋ ಮುಖಾಂತರವಾಗಿ ಏಕಗಣಪತಿ ಅಂತ ಬರುತ್ತೆ. ಸೊ ಈ ಏಕಗಣಪತಿಯ ಮಂತ್ರ ಮುಖಾಂತರವಾಗಿ ಆ ಒಂದು 108 ಒಂದು ಕಣ್ಣಿನ ತೆಂಗಿನಕಾಯಿ ಏನಿರುತ್ತೆ ಅದರ ಒಂದು ಹೋಮವನ್ನು ಮಾಡಿಸ್ಬೇಕಾಗತ್ತೆ. ಇದನ್ನು ಮಾಡಿಸೋದಕ್ಕೂ ಕಂಪ್ನಿ ಮುಚ್ಚೋಗಿರೋದಕ್ಕೂ ಆ ಕಂಪ್ನಿಯಿಂದ ಹಣ ಬರಬೇಕಾಗಿರೋದು ಹೇಗೆ ಬರುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ನಿಮಗೆ ಆ ಕಂಪ್ನಿಯಿಂದನೇ ಬರಬೇಕು ಅನ್ನೋದು ಒಂದು ನಿಮ್ಮ ಮನಸ್ಸಿನ ಆಸೆ ಆಗಿರುತ್ತೆ. ಆದರೆ ನಿಮಗಾಗಿರೋದು ಏನಪ್ಪ ಅಂದರೆ ನಿಮಗೆ ಫೈನಾನ್ಷಿಯಲ್ ಲಾಸ್. ನಿಮಗೆ ಬರಬೇಕಾಗಿರುವಂಥ ಹಣ ಯಾವುದಾದ್ರೂ ಒಂದು ರೂಪದಲ್ಲಿ ಬರೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಮಾಡಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹಾಂ, ಯಾವ ವಿಚಾರವಾಗಿ? ಒಂದು ಕೆಲಸದ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 27/7/96. ಓಕೆ, ಈಗ ಉದ್ಯೋಗ ಹೋಗ್ತಾ ಇಲ್ವಾ? ಇಲ್ಲ ಗುರುಜಿ. ಸದ್ಯದ ಮತ್ತೆ ಬ್ರೇಕ್ ಆಗಿದೆಯಾ? ಹೋಗ್ತಾ ಇದ್ದ, ಬ್ರೇಕ್ ಆಗಿದೆ. ಓಕೆ, ಸೊ ಇದಕ್ಕೆ ನೀವು ಎಲ್ಲಿರೋದು, ನೀವು ಯಾವ ಜಾಗದಲ್ಲಿ ಇದ್ದೀರಾ? ಮೈಸೂರಲ್ಲಿ. ಮೈಸೂರಿನಲ್ಲಿ ಇದ್ದೀರಾ? ಓಕೆ, ಒಂದು ಕೆಲಸವನ್ನು ಮಾಡಿ, ಇದಕ್ಕೆ ವಿಭಾ ಗಣಪತಿ ಅಂತ ಬರುತ್ತೆ. ಆ ವಿಭಾ ಗಣಪತಿಯನ್ನು ನೀವು 108 ಸರಿ ಮಂತ್ರಗಳನ್ನ ಹೇಳ್ಕೊಂಡು ಪಠನೆ ಮಾಡಿ ಆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು. ಮಾಡೋ ಮುಖಾಂತರವಾಗಿ 21 ದಿನ ಮಾಡೋ ಅಷ್ಟರೊಳಗೆ ಒಂದು ಒಳ್ಳೆಯ ವಿಚಾರವಾಗಿ ಅಂದರೆ ಒಳ್ಳೆ ಕಡೆ ಕೆಲಸ ಸಿಗೋದಕ್ಕೆ ಆಪರ್ಚುನಿಟಿ ಬರುತ್ತೆ, ಮೂರು ಕಡೆಯಿಂದ ಬರುತ್ತಮ್ಮ. ಆವಾಗ ಮಾಡಿದ ಮೂರು ಕಡೆಯಿಂದ ನಿಮಗೆ ಕೆಲಸಕ್ಕೆ ಕಾಲ್ ಫಾರ್ ಬರುತ್ತೆ, ಬೇಕಾಗಿರೋ ಕಡೆ ನೀವು ಕೆಲಸಕ್ಕೆ ಜಾಯಿನ್ ಆಗ್ಬೋದು, ನಿಮ್ಮ ಮಗಕ್ಕೆ ಶುಭವಾಗಲಿ ಅಂತ ನಾನು ಆ ವಿಭಾ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ವಿಭಾ ಗಣಪತಿ ಬೇಕು ಅನ್ನೋದಾಯ್ತು ಅಂದರೆ ನಮ್ಮ ಕಚೇರಿಗೆ ನೀವು ಫೋನ್ ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಕಡೆ ಸರಿ ಬಾರಿ ಕೂಡ ನಾನು ಈ ವಿಭಾ ಗಣಪತಿಯ ಬಗ್ಗೆ ಮಾತಾಡಿದ್ದೆ, ಮಂತ್ರವನ್ನು ಕೂಡ ಕೊಟ್ಟಿದ್ದೆ. ಸೊ ನಿಮಗೆ ಒಳಗಿರೋವಂಥ ಒಂದು ಶಕ್ತಿ ಏನಿದೆ, ಆಂತರಿಕ ಶಕ್ತಿ ಏನಿದೆ, ಆ ಶಕ್ತಿಯ ಮುಖಾಂತರವಾಗಿ
ನಿಮಗೆ ಜೀವನದಲ್ಲಿ ಬೇಕಾಗಿರುವಂಥದ್ದನ್ನು ಸಿಗೋದಕ್ಕೆ ಅನುಕೂಲ ಮಾಡಿಕೊಡತ್ತೆ ಈ ವಿಭಾ ಗಣಪತಿ. ಹಲೋ ಹಲೋ ನಮಸ್ತೆ, ಹೇಳಿ. ಮಾತಾಡ್ಬೇಕಾಗಿತ್ತು. ಮಾತಾಡ್ತಾ ಇದ್ದೀನಿ, ಹೇಳಿ. ಮಾ ನಮ್ಮ ಹೆಸರು ನೀಲ ಅಂದ್ಬಿಟ್ಟು. ಹೇಳಿ. ನಮಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು. ಯಾವ ರೀತಿಯಾದಂಥ ಆರೋಗ್ಯ ಸಮಸ್ಯೆ? ಅಮ್ಮ ನಮಗೆ ಶುಗರ್ ಬಿ ಪಿ ಇತ್ತು, ಇವಾಗ 3 ವರ್ಷ ಆಯ್ತು ಹಾರ್ಟ್ ಅಟ್ಯಾಕ್ ಆಯ್ತು. ಅದನ್ನ ಹೋಗಿ ಒಂಥರ ಭಯ ಭಯ ನಿದ್ದೆ ಎಲ್ಲ ಏನಿಲ್ಲ. ಎಲ್ಲಿರೋದು ನೀವು? ನಾವು ಬ್ಯಾಂಗ್ಳೂರಲ್ಲಿ ಇದ್ದೀವಿ. ಓಕೆ, ನೀವು ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿ ಅಶ್ವಿನಿ ದೇವತೆಗಳ ಮಂತ್ರ ಬರುತ್ತೆ. ಓಕೆ ಸರ್. ಈ ಅಶ್ವಿನಿ ದೇವತೆಗಳ ಮಂತ್ರವನ್ನು ನೀವು ಪಠನೆ ಎಂದು 21 ದಿನ ಮಾಡಬೇಕಾಗತ್ತೆ. ಇದನ್ನು ಮಾಡೋ ಮುಖಾಂತರವಾಗಿ ನಿಮಗೆ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ಗೊತ್ತಿರುವಂಥ ಭಯನೋ ಗೊತ್ತಿಲ್ದಿರುವಂಥ ಭಯನೋ ನಿಮಗೆ ಆಗೋದು? ಯಾವ ರೀತಿ ಭಯ ಆಗತ್ತೆ? ಯಾತಿಗೆ ಅಂತ ಯಾವುದೋ ಒಂದು ಗೊತ್ತಿಲ್ದಿರೋವಂಥ ಭಯ ಆಗತ್ತೆ, ಏನಾದರೂ ಆಗ್ಬಿಡತ್ತೆ ಅನ್ನೋ ಭಯನ? ಇದೆ, ಅದೇನೂ ಇದೆ. ನಾವು 6 ಜನ ಅಕ್ಕ ತಂಗಿರ ಅನ್ನ ತಂದಿದ್ರು. ನಾವು 6 ಜನ 4 ಜನ ಹಾರ್ಟ್ ಪ್ರಾಬ್ಲಮ್ಸ್ ಇರೋದಿದ್ದಾರೆ. ಓಕೆ. ಒಂದು ದೊಡ್ಡ ಅಕ್ಕ ಇದ್ದಾರೆ, ಅವ್ರಿಗೂ ಹಾರ್ಟ್ ಪ್ರಾಬ್ಲಮ್, ನಮಗೂ ಹಾರ್ಟ್ ಪ್ರಾಬ್ಲಮ್. ಓಕೆ, ಎಲ್ಲರೂ ಒಟ್ಟಿಗೆ ಇದ್ದೀರೋ ಬೇರೆ ಬೇರೆ ಕಡೆ ಇದ್ದೀರೋ? ಎಲ್ಲ 4 ಜನ ತೀರೋದು, ಅಕ್ಕ ಸಪ್ರೇಟ್, ನಾವು ಸಪ್ರೇಟ್ ಆಗಿದೆ. ಓಕೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ವಾಸ್ತು ದೋಷದಲ್ಲಿ ಅಗ್ನಿ ಮೂಲೆಯಲ್ಲಿ ದೋಷ ಇರೋ ತರ ಕಾಣಿಸ್ತಾ ಇದೆ. ಆ ದೋಷವನ್ನು ಸರಿ, ಯಾವ್ದು ಯಾವುದೇ ಮನೆ ಆದ್ರೂ, ಸ್ವಂತ ಮನೆ ಇದ್ರೂ ಸರಿ, ಬಾಡಿಗೆ ಮನೆ ಇದ್ರೂ ಸರಿ, ಸ್ವಂತ ಮನೆನೂ ಇದೆಯಾ? ನೋಡಿದ್ರ ನೀವು ಅದನ್ನ ಸರಿ ಮಾಡಿಸ್ಕೊಳ್ದಿರ ಇತ್ತು ಅಂತ ಹೇಳಿದ್ರೆ ಈ ರೀತಿಯಾದಂತ ಅನುಭವಗಳಾಗತ್ತೆ. ನಿಮ್ಮ ಸ್ವಂತ ಜಾಗ 60% ಆ ಜಾಗದಿಂದ ಒಳಿತು ಅಥವಾ ಒಳ್ಳೇದಾಗದಿರೋದು ಆಗತ್ತೆ. ಹಾಗಾಗಿ ನೀವು ನಿಮ್ಮ ಸ್ವಂತ ಮನೆಯ ವಾಸ್ತುವನ್ನು ಕರೆಕ್ಷನ್ ಮಾಡ್ಕೊಳ್ಳೋದು ಬಹಳ ಅವಶ್ಯಕ ಅಂತ ಹೇಳ್ತೀನಿ. ಸಂಪೂರ್ಣವಾಗಿರುವಂಥ ವಾಸ್ತು ಯಂತ್ರ ಬರುತ್ತೆ, ಅದನ್ನು ನೀವು ಆ ಮನೆಯಲ್ಲಿ ಇಟ್ಟು ಒಂದು ನಿಮ್ಮ ಸ್ವಂತ ಮನೆಯಲ್ಲಿ ಇಡೋದು ಅತ್ಯಂತ ಅವಶ್ಯಕ ಅಂತ ಹೇಳ್ತೇನೆ. ಸೊ ಅದನ್ನು ಸರಿ ಮಾಡಿ. ಇಲ್ಲ, ಒಂದು ಕೆಲಸ ಮಾಡ್ಬೋದು, ಖುದ್ದಾಗಿ ಬಂದು ನಾನು ನೋಡ್ತೀನಿ ಯಾವ ರೀತಿಯಾಗಿ ಅದನ್ನು ಸರಿ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲ ಅಂದರೆ ವಾಸ್ತು ಯಂತ್ರವನ್ನು ಆ ಮನೆಯಲ್ಲಿ ಖಂಡಿತವಾಗ್ಲೂ ಇಡಬೇಕು ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಆಸ್ಪೆನ್ ಅಂತ ಒಂದು ಹೂವಿನ ಒಂದು ರಸ ಬರುತ್ತೆ. ಅದು ನಾನು ಕಚೇರಿಗೆ ಫೋನ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇವೆ. ನಿಮಗೆ ಆ ಭಯ ಅಂತ ಏನಿದೆ, ಆ ಭಯ ಹೋಗೋದಕ್ಕೆ ಅದು ಅನುಕೂಲ ಮಾಡಿಕೊಡತ್ತೆ. ಮತ್ತೆ ಇನ್ನೊಂದು ಹೂವಿನ ರಸ ಬರುತ್ತೆ, ವೈಟ್ ಚೆಸ್ಟ್ನಟ್ ಅಂತ ಬರುತ್ತೆ. ಹೌದಮ್ಮ, ಅದನ್ನ ಮಾಡೋದ್ರಿಂದ ನಿಮಗೆ ರಾತ್ರಿ ಹೊತ್ತು ನಿದ್ದೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಇಷ್ಟನ್ನ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ. ವಾಸ್ತು ದೋಷ ಸ್ವಲ್ಪ ಕಾಣಿಸ್ತಿದೆಯಮ್ಮ. ಅದನ್ನೇ ದೋಷ ಇರೋದ್ರಿಂದ ಹಂಗಾಗತ್ತಮ್ಮ. ಮನುಷ್ಯ ಅಂತ ಹೇಳಿದ್ಮೇಲೆ ಒಂದ್ ಏನಾದ್ರೂ ಆಗ್ಲೇಬೇಕು, ಜೊತೆಗೆ ಒಂದ್ ಸಣ್ಣ ದೋಷ ಇದ್ದಾಗ ಈ ರೀತಿ ಅದನ್ನ ಅನುಕೂಲ ಆಗತ್ತೆ. ಪೂರ್ವಿಯ ವಂಶದಲ್ಲಿ ಅಂದ್ರೆ ಸೌತ್ ವೆಸ್ಟ್ ಅಲ್ಲಿ ಒಂದು ಪೂರ್ವಿಕರ ದೋಷ ಉಂಟು. ಸೊ ನಿಮ್ಗೆ ಎದುರಿಗೆ ಸಿಕ್ಕಿದಾಗ ನಾನು ಅದ್ರ ಕೂಲಂಕುಷವಾಗಿ ಮಾತಾಡ್ಬೋದು. ನಾನು ಕಾರ್ಯಕ್ರಮದಲ್ಲಿ ಫೋನಲ್ಲಿ ಎಲ್ಲವನ್ನು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತಮ್ಮ. ಕಚೇರಿಗೆ ಒಮ್ಮೆ ಭೇಟಿ ಮಾಡಿ ಅದೇನು ಸಮಸ್ಯೆ ಇದೆಯೋ ಅದನ್ನು ಪರಿಹರಿಸೋದಕ್ಕೆ ಆ ಮಾರ್ಗದರ್ಶನ ತೋರಿಸ್ತೀನಿ. ಹಾಗೆ ಮಾಡಿ ಒಳ್ಳೇದಾಗಲಿ. ಸದ್ಯಕ್ಕೆ ನೀವು ನಿಮ್ಮ ನಿದ್ದೆ ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯವನ್ನು ನೋಡ್ಕೊಳ್ಳಿ, ಒಳ್ಳೇದಾಗಲಿ. ವೀಕ್ಷಕರೇ, ಈ ಭಯ ಅನ್ನೋದು ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ತೊಂದರೆಯನ್ನು ಕೊಡತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಮುಂದೆ ಹೆಜ್ಜೆ ಇಡಬೇಕು ಅಂದರೂ ಕೂಡ ಆ ಭಯದಿಂದನೇ ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಎಕ್ಸಾಮ್ ಅಂದರೆ ಭಯ ಅನ್ನೋದು ಇನ್ನೊಂದು ಬರುತ್ತೆ, ಇನ್ನೊಂದು ಸ್ಟೇಜ್ ಫಿಯರ್ ಅಂತಲೂ ಇರುತ್ತೆ. ಎಲ್ಲ ಗುಣ ಸಂಪನ್ನರಾಗಿರ್ತಾರೆ, ವಿದ್ಯೆಗಳು ಚೆನ್ನಾಗಿ ಗೊತ್ತಿರುತ್ತೆ, ಆದರೆ 4 ಜನದ ಮುಂದೆ ಹೋಗಿ ಅದನ್ನು ಪ್ರದರ್ಶನ ಮಾಡಬೇಕು ಅಂದರೆ ಆಗೋದಿಲ್ಲ. ಇಂಥ ಸಮಸ್ಯೆಯನ್ನು ಪರಿಹರಿಸ್ಬೋದು ಅಂತ ಹೇಳ್ತಾ ಈಗ ಒಂದು ವಿರಾಮ. ವಿರಾಮ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮಸ್ಕಾರ, ಶುಭಶ್ರೀ ಜ್ಯೋತಿಷ್ಯಾಲಯ. ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ಯಾಲಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷಿಗಳು ಬಹಳ ಪರಿಣಿತರು, ತಿಳಿದಂಥವರು ಮತ್ತು PhD ಮಾಡಿದಂಥವರು. ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ ಅಂದರೆ, ಅವರ ರಾಶಿಗೆ ಅನುಗುಣವಾಗಿ
ಅರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್. ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸಬೇಕು, ಯಾವ ಎಷ್ಟು ಧರಿಸಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಿಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ಜ್ಯೋತಿಷಿಗಳ ವಿಶೇಷಗಳಂತ ಹೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ. ಜೊತೆಗೆ ನಮ್ಮ ಜ್ಯೋತಿಷಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಇಲ್ಲಿ ಅವರವರ ಇದು ದೋಷಕ್ಕೆ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು, ಒಂದು ಯಂತ್ರ ಇರಬಹುದು, ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ಇವರು ಸುರೇಶ್ ಕುಮಾರ್ ಶರ್ಮಾ ಅವರು, ನಮ್ಮ ಜ್ಯೋತಿಷ್ಯಾಲಯದ ವಿಶೇಷ ವಾಸ್ತುತಜ್ಞರು ಮತ್ತು ಸಂಖ್ಯಾಶಾಸ್ತ್ರತಜ್ಞರು ಸಹ ಹೌದು. ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿ ವಾಹಿನಿಯಲ್ಲಿ. ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿ ವಾಹಿನಿಯಲ್ಲಿ. ವಿರಾಮ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಯಾವುದೇ ವಿಚಾರವಾಗಿ ಭಯದ ಬಗ್ಗೆ ಮಾತಾಡ್ತಿದ್ದೆ. ಇಲ್ಲಿ ಭಯ ಅನ್ನೋದು ಎರಡು ರೀತಿಯಾಗಿರುವಂಥ ಭಯ ಇರುತ್ತೆ. ಒಂದು ಗೊತ್ತಿರುವಂಥ ಭಯ, ಇನ್ನೊಂದು ಗೊತ್ತಿಲ್ಲದಿರುವಂಥ ಭಯ. ಸೊ ಒಂದು ಎಕ್ಸಾಮಿನೇಷನ್ ಸೆಂಟರ್ ಒಳಗೆ ಹೋಗ್ಬೇಕು, ಎಕ್ಸಾಮ್ ನನ್ನ ಪಾಠ ಓದಿಲ್ಲ ಅನ್ನೋದು ಕೂಡ ಭಯ. ಅಥವಾ ಎಕ್ಸಾಮಿನೇಷನ್ ಸೆಂಟರ್ ಒಳಗೆ ಹೋಗಿ ಆ ಒಂದು ಭಯದಿಂದ ಕೂಡ ಎಲ್ಲವನ್ನು ಮರೆತು ಹೋಗು ಅನ್ನೋದು ಇನ್ನೊಂದು ಭಯ. ಕೆಲವೊಮ್ಮೆ ನಾಳೆ ನನ್ನ ಜೀವನದಲ್ಲಿ ಏನಾಗ್ಬಿಡುತ್ತೋ, ಈಗಲೂ ಕೂಡ ಕರೆ ಮಾಡಿ ಹೇಳಿದರು, ಅವರ ಅಕ್ಕ ತಂಗಿಯರಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಎಲ್ಲರಿಗೂ ಕೂಡ ಒಂದೇ ಮಾದರಿಯಲ್ಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಿರುವಂಥದ್ದು, ಎಲ್ಲೋ ನನಗೂ ಕೂಡ ಯಾತಕ್ಕೆ ಮುಂದೆ ಏನಾಗ್ಬೋದು, ನನಗೂ ಕೂಡ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಿದೆ, ಈ ರೀತಿಯಾಗಿರುವಂಥ ಇನ್ನೊಂದು ಏನಾಗ್ಬೋದು, ಒಂದು ಆತಂಕದ ಗೊತ್ತಿಲ್ಲದಿರುವಂಥ ಭಯ. ಸೊ ಒಂದು ಗೊತ್ತಿರೋವಂಥ ಭಯ, ಇನ್ನೊಂದು ಗೊತ್ತಿಲ್ಲದಿರೋವಂಥ ಭಯ. ಇನ್ನು ಕೆಲವರಿಗೆ ಜಿರಳೆ ಕಂಡ್ರೂ ಭಯ, ಇನ್ನು ಕೆಲವರಿಗೆ ಕತ್ಲಾಯಿತು ಅಂದರೆ ಭಯ, ನೀರನ್ನು ನೋಡಿದ್ರೂ ಭಯ, ಎತ್ತರವಾದ ಪ್ರದೇಶಕ್ಕೆ ಹೋದರೂ ಕೂಡ ಅಲ್ಲೂ ಕೂಡ ಭಯ ಆಗುವಂಥದ್ದು ಉಂಟು. ನಾಳೆ ನನ್ನ ಜೀವನದಲ್ಲಿ ಏನು ಆಗುತ್ತೋ, ನಾನು ಅವ್ರಿಗೆ ಒಂದು ಇನ್ಶೂರೆನ್ಸ್ ಮಾಡಲಿಲ್ಲ ಅಂದರೂ ಕೂಡ ಮುಂದೆ ನಾನು ಹೆಚ್ಚು ಕಮ್ಮಿ ಆಯಿತು ಅಂದರೂ ಕೂಡ ಜೀವನ ಮುಂದೆ ನನ್ನ ಹೆಂಡತಿ ಮಕ್ಕಳು ಇರ್ಬೋದು ಅಥವಾ ಇನ್ನೊಬ್ಬರಿಗೆ ಇರ್ಬೋದು ಏನಪ್ಪ ಅನ್ನೋ ಒಂದು ಆತಂಕದ ಭಯ. ಸೊ ಈ ಭಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇದ್ದೇ ಇರುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಇರುವಂಥದ್ದಾಗುತ್ತೆ, ಪ್ರಮಾಣಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು ಉಂಟು. ಇದನ್ನು ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಅನೇಕ ಮಾರ್ಗಗಳಿದೆ. ವಿಶೇಷವಾಗಿ ಭಯಕ್ಕೆ ನಾವು ಹನುಮಂತನ ಆರಾಧನೆಯನ್ನು ಮಾಡ್ಬೋದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಲೋ 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 ನಮಸ್ತೆ ಹೇಳಿ. ನಮಸ್ತೆ ಗುರುಜಿ. ಹೇಳಿಮ್ಮ. ಸರ್, ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಅವ್ರದ್ದು ಎಕ್ಸಾಕ್ಟ್ ಇಲ್ಲ ಸರ್, ಸ್ಕೂಲಲ್ಲಿ ಕೊಟ್ಟಿರೋದೇ. ಓಕೆ, ಏನು ಸಮಸ್ಯೆ ಹೇಳಿ. ಸಮಸ್ಯೆ ಸರ್, ಅವ್ರಿಗೆ ಯಾವ ಬಿಸ್ನೆಸ್ ಕೈ ಹಿಡಿತಾ ಇಲ್ಲ, ಮತ್ತೆ ಯಾವ್ದು ಸೈಟ್ ತಕೊಂಡ್ರೆ ಅದು ತುಂಬಾ ಲಿಟಿಗೇಷನ್ ಎಲ್ಲ ಆಗುತ್ತೆ. ನಮ್ಗೆ ಮನೆ ಕಟ್ಟೋ ಯೋಗ ಇದೆಯಾ ಇಲ್ವಾ ಅಂತ. ಓಕೆ, ಈಗ ನಿಮ್ಗೆ ಯಾವ ಪ್ರಶ್ನೆ ನಾನು ಮೊದಲು ಉತ್ತರ ಕೊಡ್ಲಿ? ಸೊ ಯಾವುದೇ ಒಂದು ಕಷ್ಟ ಎಲ್ಲಾದರೂ ಸಂಕಷ್ಟಗಳು ಬರ್ತಾ ಇದೆ ಅಂತ ಹೇಳಿದ್ರಿ ಅಲ್ವಾ, ಇನ್ನೊಂದು ಲಿಟಿಗೇಷನ್ಸ್ ಅಂತ ಹೇಳಿದ್ರಿ. ಸೊ ನೀವು ಸ್ವಂತ ಮನೇಲಿ ಇದ್ದೀರೋ ಬಾಡಿಗೆ ಮನೇಲಿ ಇದ್ದೀರೋ? ಸ್ವಂತ ಮನೇಲೇ ಇದ್ದೀವಿ. ಓಕೆ, ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಹೇಳಿದ್ರಿಂದ ಒಂದು ಪರಿಹಾರ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಮನೆಯ ಜಾಗದ ಮೆಷರ್ಮೆಂಟ್ ನನಗೆ ಬೇಕು. ಆ ಜಾಗದ ಮೆಷರ್ಮೆಂಟಲ್ಲಿ ಸಂಪತ್ತು ಅಥವಾ ಕ್ಷೇಮತಾರೆ ಅಂತ ಬರುತ್ತೆ. ಆ ಕ್ಷೇಮತಾರೆ ಮೆಷರ್ಮೆಂಟನ್ನು ನಿಮ್ಮ ಮನೆಗೆ ಒದಗಿಸ್ಕೊಡ್ತು ಅಂತ ಹೇಳಿದ್ರೆ
ನಿಮಗೆ ಸಂಪತ್ತು ಐಶ್ವರ್ಯ ಬೇಕು ಅಂತ ಹೇಳಿದ್ರೆ ಅಥವಾ ಬಿಸ್ನೆಸ್ ಗೆ ಯಾವುದಕ್ಕೆ ಕೈ ಹಾಕಿದ್ರು ಕೂಡ ಸಕ್ಸಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಕೋರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಿರೋದ್ರಿಂದ ಆ ಕ್ಷೇಮ ತಾರೆಯನ್ನು ಇರುವಂತ ಒಂದು ರೂಮ್ ಅಲ್ಲಿ ಅವರು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಕೋರ್ಟ್ ಅಲ್ಲಿ ಬರುವಂತ ತೊಂದರೆಗಳನ್ನು ಕೂಡ ನಿವಾರಣೆ ಆಗುವಂತದಾಗುತ್ತೆ. ಹಾಗೇನೆ ಕೋರ್ಟ್ ಕೇಸ್ ಅಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಬೇಕಾಗಿರುವಂತ ವಿಶೇಷವಾಗಿರುವಂತ ಹನುಮಂತನ ಅಭಯ ಆ ಹನುಮಂತ ಅಂತ ಬರುತ್ತೆ. ಆ ಹನುಮಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟನ್ನು ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆ ನಿಮ್ಮ ಜಾಗವನ್ನು ಖುದ್ದಾಗಿ ಬಂದು ನಾನು ಒಮ್ಮೆ ಭೇಟಿ ಮಾಡಬೇಕಾಗುತ್ತೆ, ಯಾಕೆ ಅಂತ ಹೇಳಿದ್ರೆ ನೀವು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳಿರುವಂಥ ಒಂದು ಕಾರಣದಿಂದ. ಹಾಗಾಗಿ ಒಮ್ಮೆ ನಾನು ಬಂದು ನೋಡೋದು ಅನುಕೂಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದನ್ನು ಮಾಡಿಕೊಳ್ಳಿ, ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಒಳ್ಳೆಯದಾಗಲಮ್ಮ. ಸೊ ವೀಕ್ಷಕರೇ, ನಾನು ನಿನ್ನೆ ಒಂದು ವಿಚಾರವಾಗಿ ಮಾತಾಡ್ತಾ ನಮ್ಮ ಜೀವನದಲ್ಲಿ ಬರುವಂಥ ಸಂಕಷ್ಟಗಳನ್ನು ಎದುರಿಸೋದಕ್ಕಾಗಿ ಭಯದ ಬಗ್ಗೆ ಕೂಡ ಮಾತಾಡ್ತಿರ್ಬೇಕಾದರೂ ಕೂಡ ವಿಶೇಷವಾಗಿ ಒಂದು ಹನುಮಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತೇವೆ. ಸೊ ಹನುಮಂತನ ಆರಾಧನೆಯನ್ನು ಮಾಡುವಂಥದ್ದು ಬಹಳಷ್ಟು ಒಳ್ಳೆಯದು. ಪವಮಾನ ಹೋಮ ಮಾಡುವಂಥದ್ದು ಒಳ್ಳೆಯದು. ಇದರ ಜೊತೆಗೆ ರಾಮತಾರಕ ಮಂತ್ರದಿಂದಲೂ ಕೂಡ ಮಾಡಬಹುದು. ಅಥವಾ ಯಾವುದಾದರೂ ಒಂದು ದೇವಸ್ಥಾನಗಳ ಹನುಮಂತನ ದೇವಸ್ಥಾನ ವಿಶೇಷವಾಗಿ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಭಾಗಿ ಆಗಲಿಕ್ಕೆ ಆಗೋದಾಯಿತು ಅಂತ ಹೇಳಿದ್ರೆ ಹನುಮಂತನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಹಾಗಾಗಿ ಆ ಒಂದು ಬರುವಂಥ ಒಂದು ದುಷ್ಟ ಗ್ರಹ ದೋಷ ಪೀಡ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಪರಿಹರಿಸ್ಕೊಬೋದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ವಿಶೇಷವಾಗಿ ಈ ರಾಮನವಮಿ ಹಬ್ಬದಂದು ಆರ್ ಟಿ ನಗರದಲ್ಲಿ ಒಂದು ಅಭಯ ಆಂಜನೇಯ ದೇವಸ್ಥಾನ ಅಂತ ಬರ್ತಾ ಇದೆ. ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು ಈ ದೇವಸ್ಥಾನ ಆಗ್ತಾ ಇದೆ. ಪ್ರಾಣ ಪ್ರತಿಷ್ಠಾಪನೆ ಕೂಡ ಇರುತ್ತೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬರೀ ಆರ್ ಟಿ ನಗರದಲ್ಲಿ ನನಗೆ ಅದು ಗೊತ್ತಿರೋದ್ರಿಂದ ವಿಚಾರವನ್ನು ತಿಳಿಸ್ತಾ ಇದೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯಲ್ಲಾದರೂ ಕೂಡ ಒಂದು ಆ ದೇವರಿಗೆ ಅನುಗ್ರಹವನ್ನು ಪಡೆಯಬೇಕು ಅಂದಾಗ ನಿಮ್ಮ ಯಾವುದೇ ರೀತಿಯನ್ನು ಸೇವೆ ಮಾಡ್ಬೋದು, ಇನ್ಕ್ಲೂಡಿಂಗ್ 1 ರೂಪಾಯಿ ಕೂಡ ಕೊಡೋ ಮುಖಾಂತರವಾಗಿ ಯಥೇಚ್ಛವಾಗಿ ಅಂತ ಹೇಳ್ತೇವೆ. ಸೊ ಅವರವರಿಗೆ ಬೇಕಾಗಿರುವಷ್ಟು ಅನುಕೂಲ ಅಂತ ಹೇಳ್ತೇನೆ. ಉಳ್ಳವರು ಚಿನ್ನ ಬೆಳ್ಳಿ ರತ್ನ ವೈಡೂರ್ಯ ಏನು ಬೇಕಾದರೂ ಅಲ್ಲಿ ಕೊಡಬಹುದು. ಇಲ್ಲ ಅನ್ನದಾನ ಮಾಡಿಸುವಂಥದ್ದು, ಧಾನ್ಯ ಕೊಡುವಂಥದ್ದು, ಯಾಕೆಂದರೆ ಜಲವಾಸ ಕ್ಷೀರವಾಸ ಧಾನ್ಯವಾಸ ಅಂತ ಹೇಳಿ ಆ ಒಂದು ಭಗವಂತನ ಅಲ್ಲಿ ಇಟ್ಟು ಪೂಜೆಯನ್ನು ಮಾಡುವಂಥ ವಿಧಾನಗಳು ಬರುತ್ತೆ. ನವರತ್ನವನ್ನು ಕೊಡುವಂಥದ್ದು, ವಿಶೇಷವಾಗಿ ಹನುಮಂತನಿಗೆ ಆ ರಾಮನ ಒಂದು ಪದಕವನ್ನು ಕೂಡ ಎದೆ ಮೇಲೆ ಹಾಕ್ತಾರೆ. ಸೊ ಈ ರೀತಿಯಾಗಿರುವಂಥ ಪೂಜಾ ಕೈಂಕರ್ಯದಲ್ಲಿ ಹಾಕಿದಾಗ ಆ ಒಂದು ಆರೋಗ್ಯ ಮತ್ತು ಆ ಸೀತಾಮಾತೆಯನ್ನು ಕೂಡ ಒಂದು ಸೇರಿಸುವಂಥ ವಿಶೇಷ ಕಾರ್ಯದಲ್ಲಿ ಹನುಮಂತನ ಒಂದು ಪಾತ್ರ ವಿಶೇಷವಾಗಿರುತ್ತೆ. ಲಕ್ಷ್ಮಣ ಮೂರ್ಛೆ ಹೋದಾಗಲೂ ಕೂಡ ಸಂಜೀವಿನಿ ಪರ್ವತ ತಂದಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಈ ವಿಶಿಷ್ಟವಾಗಿರುವಂಥ ಸೂರ್ಯನ ಮೊದಲ ಶಿಷ್ಯನಾಗಿ ಎಲ್ಲ ವಿದ್ಯೆಗಳನ್ನು ಕೂಡ ಪಡೆದಿರುವಂಥವನು, ಚಿರಂಜೀವಿ ಆಗಿರುವಂಥವನು, ಮತ್ತು ಪ್ರತಿಯೊಂದು ಗ್ರಾಮಗಳಲ್ಲೂ ಇರುವಂಥ ವಿಶೇಷವಾಗಿರುವಂಥ ಹನುಮಂತನ ಒಂದು ಕ್ಷೇತ್ರ ಅಥವಾ ಒಂದು ದೇವಸ್ಥಾನಗಳು ಎಲ್ಲ ಊರಿನಲ್ಲೂ ಇದ್ದೇ ಇರುತ್ತೆ. ಆ ವಿಶೇಷವಾಗಿರುವಂಥ ಹನುಮನ ಅನುಗ್ರಹವನ್ನು ಪಡೆಯುವವರಿಗೆ ಮನೆಯಲ್ಲಿ ಬೇರೆ ಬೇರೆ ರೀತಿ ಬರುವಂಥ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಪ್ಪ, ಹೇಳಿ. ಮಗಳಿಗೆ ಮದುವೆ ಆಗಿದೆಯಲ್ಲ, ಅದು 28 ವರ್ಷ ಆಗ್ತದೆ. ಹ್ಮ್, ಎಲ್ಲಿರೋದು ನೀವು? ನಾವು ಬೆಂಗಳೂರು ಕಮ್ಮಲಿಯಲ್ಲಿ ಇದ್ದೀವಿ. ಓಕೆ, ಒಂದು ಕೆಲಸವನ್ನು ಮಾಡಿ, ಯಾವುದಾದ್ರೂ ಮನೆ ಹತ್ರ ಇರುವಂತ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಮಗಳ ತುಲಾಭಾರವನ್ನು ಮಾಡಿಸಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ತುಲಾಭಾರ ನೀವು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಟಿವಿ ವಾಲ್ಯೂಮ್ನ ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಎಕೋ ಬರ್ತಾ ಇದೆ ನನಗೆ. ಹಲೋ, ನೋಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ರೆ ನನ್ನ ಜೊತೆ ಮಾತಾಡ್ತು ಅಂತಂದರೆ ಎಕೋ ಬರುತ್ತೆ, ಮಾತಾಡಿದ್ದು ಸರಿಯಾಗಿ ಕೇಳಿಸೋದಿಲ್ಲ. ಸೊ ಹಾಗಾಗಿ ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ನೀವು ನೇರವಾಗಿ ನನ್ನ ಸಂಪರ್ಕವನ್ನು ಮಾಡಿತು ಅಂದರೆ ಅನುಕೂಲ ಅಂತ ಹೇಳ್ತೀನಿ. ಆ ತುಲಾಭಾರವನ್ನು ಮಾಡಿಸ್ಬೇಕು. ಹಾಗೆಯೇ ವಿಶೇಷವಾಗಿ ನಾಗಲೀಲಾ ಅಂತ ಬರುತ್ತೆ, ಆ ನಾಗಲೀಲಾ ಸ್ತೋತ್ರವನ್ನು ಪಠನೆ ಮಾಡಿಕೊಳ್ಳೋ ಮುಖಾಂತರವಾಗಿ
ಮುಂದೆ ಮದುವೆಗೆ ಯೋಗ್ಯವಾಗಿರುವಂಥ ವರವನ್ನು ಸಿಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟು ಮಾಡಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನೇರವಾಗಿ ಕಚೇರಿಗೆ ಬಂದು ಭೇಟಿ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ಶುಭವಾಗಲಿ. ಸೊ ನಾನು ಹಾಗೇ ವಿಶೇಷವಾಗಿ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೆ. ನಾನು ಆರ್ ಟಿ ನಗರದಲ್ಲಿ ಇದು ನಡೀತಾ ಇರೋದ್ರಿಂದ, ಇನ್ನೇನು ರಾಮನವಮಿ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಆ ವಿಚಾರವನ್ನು ತಿಳಿಸಿದೆ. ಬರೀ ಅಲ್ಲೇ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಒಂದು ಹನುಮನ ದೇವಸ್ಥಾನಗಳು ಕೂಡ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದ್ರೆ ಅಲ್ಲೂ ಕೂಡ ನೀವು ಭಾಗವಹಿಸ್ಬೋದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಆ ಒಂದು ಹನುಮಂತನ ಅನುಗ್ರಹ ಪಡೆಯೋದರಿಂದ ನಿಮಗೆ ಅನುಕೂಲ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಎರಡು ರೀತಿಯಾಗಿರುವಂಥ ಭಯದ ವಿಚಾರವನ್ನು ಕೂಡ ಆ ಪ್ರಾರ್ಥನೆ ಮಾಡೋ ಮುಖಾಂತರವಾಗಿ ಒಂದು ಪರಿಹಾರ, ಎರಡನೆಯದು ಎರಡು ರೀತಿಯಾಗಿರುವಂಥ ಹೂವಿನ ಔಷಧಿಗಳು ಉಂಟು. ಇದು ವಿಶೇಷವಾಗಿ ಲಂಡನ್ನಲ್ಲಿ ಸಿಗುವಂಥ ಒಂದು ಹೂವಿನ ಪರಿಹಾರ ಇದು. ಅಂದರೆ ನೋಡಿ, ಪ್ರಕೃತಿಯಲ್ಲಿ ಎಲ್ಲವೂ ಉಂಟು. ಆ ಪ್ರಕೃತಿಯಲ್ಲಿ ಸಿಗುವಂಥ ಆ ಹೂವಿನ ಒಂದು ಮಕರಂದವನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ಈ ಭಯ, ಒಂದು ಗೊತ್ತಿರುವಂಥ ಭಯ, ಗೊತ್ತಿಲ್ಲದಿರುವಂಥ ಭಯವನ್ನು ಕೂಡ ನಿವಾರಣೆ ಮಾಡ್ಬೋದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗೊತ್ತಿರುವಂಥ ಭಯಕ್ಕೆ ಒಂದು ಹೆಸರು ಇಟ್ಟಿರುವಂಥದ್ದು ಮ್ಯುಮುಲಸ್ ಅಂತ. ಈ ಮ್ಯುಮುಲಸ್ ಅನ್ನೋ ಒಂದು ಹೂವಿನ ರಸವನ್ನು ವಿಶೇಷವಾಗಿ ನಿಮ್ಮ ಮನೆಯ ಕುಲದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಅದನ್ನು ತೀರ್ಥದ ರೂಪದಲ್ಲಿ ಅಥವಾ ಪ್ರಸಾದ ರೂಪದಲ್ಲೂ ಕೂಡ ಸ್ವೀಕಾರ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗಾಗಿ ಗೊತ್ತಿರುವಂಥ ಭಯ, ಕತ್ಲು ಕಂಡ್ರೆ ಭಯ, ಜಿರಳೆ ಕಂಡ್ರೆ ಭಯ, ಈ ರೀತಿ ಆಗಿರುವಂಥ ಎಕ್ಸಾಮ್ ಅಂದರೆ ಭಯ, ಈ ರೀತಿಯ ಭಯವನ್ನು ನಿವಾರಣೆ ಮಾಡ್ಬೋದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಲೋ, ಹಲೋ, ನಮಸ್ತೆ, ಹೇಳಿ. ನಮಸ್ತೆ ಸರ್, ನಾನು ಚಂದಪ್ಪ ಅಂತ ಹೇಳಿ. ನಮ್ದು ಡೇಟ್ ಆಫ್ ಬರ್ತು 27/7/1973. ಹ್ಮ್ ಹ್ಮ್, ಹೇಳಿ ಹೇಳಿ ಹೇಳಿ. ಚಂದ್ರಪ್ಪ ಅಂತ ಸರ್. ಹೇಳಿ, ಬಾ, ನಿಮ್ ಪ್ರಶ್ನೆ ಕೇಳಿ. ಮನೆ ಕಟ್ಟೋದಕ್ಕೆ ಒಂದ್ ಸ್ವಲ್ಪ ಇದು ಅನುಕೂಲ ಆಗಬೇಕು ಸರ್, ಶಾಸ್ತ್ರ ಮಾಡ್ಕೊಡೋದಕ್ಕೆ. ಓಕೆ, ನಿಮ್ಮ ಸೈಟ್ ಉಂಟಾ? ಹೌದು ಸರ್, ಒಂದ್ 28/30 ಇದೆ. ಹ್ಮ್, ಎಲ್ಲಿದೆ ಸೈಟು? ಕೊಣಕುಂಟ. ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿರೋಂತ ಕಾಣಿಸುತ್ತಲ್ವಾ ಸೈಟ್ ಅದು? ಇಲ್ಲ ಇಲ್ಲ ಸರ್, ಅದು ನಮ್ಮ 4 ಜನ ಅಣ್ಣ ತಮ್ಮದ್ರಿದ್ರು. ಹ್ಮ್, ಹೇಳಿ ಹೇಳಿ ಹೇಳಿ, ಕೇಳಿಸ್ತಾ ಇದೆ ಚಂದ್ರಪ್ಪ ಅವರು, ಹೇಳಿ. ಅದೇ ಸರ್, ಅದೇ 4 ಜನ, ಇಬ್ಬರು ಅಕ್ಕ ತಂಗಿದ್ರು, ಇಬ್ರು ಅಣ್ಣ ತಮ್ಮ. ಹ್ಮ್, ಅದನ್ನ ಕಟ್ಟೋದಕ್ಕೆ ನಾ ಇದು ಮಾಡ್ಬೇಕು ಸರ್, 4 ಜನ ಹಂಚ್ಕೊಂಡಿದೀವಿ ಅದ್ರಲ್ಲಿ. ಅಲ್ಲ, ಆದ್ರೆ ನನಗೆ ನಿಮಗ್ ಬಂದಿರುವಂತ ಭಾಗದಲ್ಲಿ ಅಥವಾ ಆ ಸೈಟ್ ಸ್ವಲ್ಪ ಕ್ರಾಸ್ ಆಗಿರೋದ್ರಿಂದ ವಿಳಂಬ ಆಗ್ತಾ ಇದೆ ಅಂತ ಹೇಳ್ತೇನೆ. ಆ ಕ್ರಾಸ್ ನೀವು ರೆಕ್ಟಿಫಿಕೇಶನ್ ಮಾಡ್ಕೊಬೇಕು. ಮಾಡ್ಕೊಂಡಾಗ ನಿಮ್ಗೆ ಎಲ್ಲರೂ ಕೂಡ ಅಲ್ಲಿ ಜಾಗದಲ್ಲಿ ಬೇಗ ಮನೆಯನ್ನು ಕಟ್ಟೋದಕ್ಕೆ ಅನುಕೂಲ ಆಗತ್ತೆ. ನೀವು ಕ್ರಾಸ್ ರೆಕ್ಟಿಫಿಕೇಶನ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಹೇಳಿ. ತಮ್ಮ ಕಟ್ಕೊಂಡಿದ್ದಾನೆ, ಮತ್ತೆ ನಮ್ದು ಖಾಲಿ ಇದೆ. ಒಂದು ಓಡಾಡೋ ಜಾಗದಲ್ಲಿ ಒಂದು ತೆಂಗಿನ ಮರ ಇದೆ. ಅದನ್ನೇ ಕ್ರಾಸ್ ಇರೋದ್ರಿಂದ ನಿಮಗೆ ಅಷ್ಟು ಬೇಗ ನಿಮಗೆ ಮನೆಯಲ್ಲಿ ಕಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದು ಅಡಚಣೆಯನ್ನು ಕೊಡ್ತಾ ಇದೆ ನಿಮಗೆ. ಎಸ್ಪೆಷಲಿ ನಿಮಗೆ ಭಾಗ ಬಂದಿರುವಂಥದ್ದು ಕಡೆ ಸಾಕಷ್ಟು ಡಿವಿಯೇಷನ್ ತುಂಬ ಕಾಣಿಸ್ತಾ ಇದೆ. ಅದನ್ನು ನೀವು ಸರಿ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನು ಪ್ರಶ್ನಾರ್ಥ ಚಿಹ್ನೆಯಾಗಿ ಉಳಿಯತ್ತೆ. ಸೊ ಇಲ್ಲ, ಅದನ್ನ ನೀವು ಸರಿ ಯಾರ ಹೆಸರಲ್ಲಿ ಬೇಕಾದರೂ ಮಾಡ್ಕೊಬೋದು. ರೆಕ್ಟಿಫಿಕೇಶನ್, ಸೈಟ್ ರೆಕ್ಟಿಫಿಕೇಶನ್ ಆಗಲೇಬೇಕದು. ಕ್ರಾಸನ್ನ ಸರಿಯಾದ ರೀತಿಯಲ್ಲಿ ಮಾಪನದಿಂದ ರೆಕ್ಟಿಫಿಕೇಶನ್ ಪ್ರೋಸೆಸ್ ಅಂತಾನೆ ಬರುತ್ತೆ. ಕಾಪರ್ ವೈರ್ ಹಾಕಿ ಅದನ್ನು ಸರಿ ಮಾಡುವಂಥದ್ದು ಬರುತ್ತೆ, ಯಂತ್ರಗಳು ಹಾಕಿ ಸರಿ ಮಾಡುವಂಥದ್ದು ಬರುತ್ತೆ. ಅಷ್ಟ ದಿಗ್ಬಂಧನವನ್ನು ಮಾಡಿಸ್ಬೇಕಾಗತ್ತೆ. ಅದನ್ನು ಮಾಡಿಸ್ತು ಅಂತ ಹೇಳಿ ಮಾಡಿಸ್ಕೊಂಡು ನೀವು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರೆ ಅನುಕೂಲ ಆಗತ್ತೆ. ನೀವು ಖುದ್ದಾಗಿ ಬಂದು ನನ್ನ ಭೇಟಿ ಮಾಡ್ತು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಆ ಒಂದು ಕ್ರಾಸ್ ಆಗಿರುವಂಥದ್ದನ್ನ ಸರಿ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಆ ಪ್ರಕಾರವಾಗಿ ಮಾಡಿ ಒಳ್ಳೇದಾಗಲಿ. ನೋಡಿ, ಮನೆ ಅಂತ ಕಟ್ಟೋದು ಒಂದು ಸೈಟ್ ಇಟ್ಕೊಂಡಿದ್ರೂ ಕೂಡ ನಮಗಲ್ಲಿ ಮನೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ನಾನಾ ಕಾರಣಗಳು ಇರುತ್ತೆ. ಆ ಭೂಮಿಯಲ್ಲಿ ಇರೋವಂಥ ಶಕ್ತಿ ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ. ನನ್ನ ತಮ್ಮನಿಗೆ, ನನ್ನ ಅಣ್ಣನಿಗೆ ಮನೆ ಕಟ್ಟೋದಕ್ಕಾಗತ್ತೆ, ನನಗೆ ಮಾತ್ರ ಯಾಕೆ ಕಟ್ಟೋದಕ್ಕಾಗೋದಿಲ್ಲ? ಎಲ್ಲವೂ ಕೆಲವು ಸಲ ರಿಸೋರ್ಸಸ್ ಇರುತ್ತೆ, ಅಂದರೆ ಬೇಕಾಗಿರೋ ಹಣಕಾಸು ಎಲ್ಲ ಇದ್ದರೂ ಕೂಡ, ಭೂಮಿ ಇದ್ದರೂ ಕೂಡ ಆ ಋಣ, ಭೂಮಿ ಋಣ ಬೇಕಾಗತ್ತೆ. ಅದು ಇಲ್ದಿರೋದಕ್ಕೆ ಥರನೂ ಆಗುವಂಥ ಸಂದರ್ಭಗಳು ಬರುತ್ತೆ. ಅದಕ್ಕೆ ಹಾಗಾಗಿ
ಆ ರೆಕ್ಟಿಫಿಕೇಷನ್ ಪ್ರೋಸೆಸ್ನ ಮಾಡಿಕೊಂಡಾಗಲೇ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಯಾರು ನಿಮ್ಮ ಮನೆಯಲ್ಲಿ ಅಥವಾ ಕೆಲವರು ಇನ್ನೂ ಮನೆ ಕಟ್ಕೊಬೇಕು ಅಂತ ಇದ್ದರೂ ಕೂಡ ಈ ತಿಂಗಳು 23ನೇ ತಾರೀಕು ವಾಸ್ತು ಪುರುಷ ದಿನ ಕೂಡ ಬರುತ್ತೆ. ಈ ವಾಸ್ತು ಪುರುಷನ ದಿನ ವಿಶೇಷವಾಗಿ ಆ ಒಂದು ಪ್ಲಾನನ್ನು ನೀವು ಬರಿಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ಭೂಮಿ ಇತ್ತು ಅಂದರೂ ಕೂಡ ಆ ಭೂಮಿಗೆ ಒಂದು ನಕ್ಷೆಯನ್ನು ಕೊಟ್ಟಾಗ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಪ್ರೋಸೆಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಯಾಕೆಂದರೆ ವಾಸ್ತು ಪುರುಷನ ದಿನ ಆ ಒಂದು ಎನರ್ಜಿ ಆಫ್ ವೈಬ್ರೇಷನ್ ಆಫ್ ಅರ್ತ್ ಅಂತ ಕರಿತೀವಿ, ಅಥವಾ ಕ್ರಿಯೇಟರ್ ಅಥವಾ ಬ್ರಹ್ಮ ಅನ್ನೋ ಒಂದು ಶಕ್ತಿ ಭಾಳಷ್ಟು ಹೆಚ್ಚಿಗೆ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಆ ಒಂದು ವಾಸ್ತು ಪುರುಷನ ಒಂದು ನಿಮ್ಮ ಕಲ್ಪನೆಯ ಮನೆಯ ಒಂದು ಪ್ಲಾನನ್ನು ಕೂಡ ಅವತ್ತು ಪ್ರಾರಂಭ ಮಾಡ್ತು ಅಂತ ಹೇಳಿದ್ರೆ, ಆದಷ್ಟು ಶೀಘ್ರದಲ್ಲಿ ಯಾರು ಮನೆಯನ್ನು ಕಟ್ಟಬೇಕು ಅಂತ ಇರ್ತಾರೋ ಆ ಮನೆಯನ್ನು ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ಯಾರ್ಯಾರು ಮನೆ ಕಟ್ಟಬೇಕು ಅಂತ ಇದ್ದೀರೋ ಅಥವಾ ಮನೆಯನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರೋ, ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದೀರೋ, ನಿಮ್ಮ ಕಲ್ಪನೆ ಸಾಕಾರಗೊಳಿಸಬೇಕು ಅಂತ ಇತ್ತು ಅಂದರೆ ನೀವು ಕೂಡಲೇ ಕಚೇರಿಗೆ ಭೇಟಿ ಮಾಡಬೇಕು. ನಿಮ್ಮ ನಕ್ಷತ್ರ, ಮನೆಯಲ್ಲಿರೋ ಎಲ್ಲ ವ್ಯಕ್ತಿಗಳು ಯಾರಿದ್ದಾರೋ ಅವರ ನಕ್ಷತ್ರವನ್ನು ತಗೊಂಡು ಬಂದಾಗ ನಿಮಗೆ ಬೇಕಾಗಿರುವಂತಹ ಸೂಕ್ತ ಆಯಾದಿಯ ಮೆಷರ್ಮೆಂಟಲ್ಲಿ ಒಂದು ರಫ್ ಸ್ಕೆಚ್ ಹಾಕ್ಕೊಂಡು ಅವತ್ತಿನ ದಿನ ವಾಸ್ತು ಪುರುಷನ ಒಂದು ಪೂಜೆಯನ್ನು ಮಾಡಿದಾಗ ಅನುಕೂಲ ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈಗ ಯಾವ ದಿಕ್ಕಲ್ಲಿ ನಿಮಗೆ ಏನಿತ್ತು ಅಂದರೆ, ನಾವು ಮೂರು ಭಾಗವಾಗಿ ವಿಂಗಡಿಸ್ತೀವಿ: ದೇವಮೂಲೆ, ಪೂರ್ವ, ಅಗ್ನಿಮೂಲೆ. ಸೊ ಈ ದೇವಮೂಲೆಯಲ್ಲಿ ಏನು ಇರಬೇಕು, ಏನು ಇರಬಾರ್ದು ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ ದೇವರ ಮೂಲೆಯಲ್ಲಿ ದೇವರ ಮನೆಯನ್ನು ಇರಬೇಕು ಅಂತ ಒಂದನ್ನು ಹೇಳ್ತೇವೆ. ಎಲ್ಲರೂ ಕೂಡ ಇವತ್ತು ಆಧುನಿಕ ಯುಗದಲ್ಲಿ ಚಿಕ್ಕದಾಗಿರುವಂಥ ಚೊಕ್ಕವಾಗಿರುವಂಥ ಒಂದು ಪೂಜಾ ಮಂದಿರವನ್ನು ಕಟ್ಕೊತಾರೆ, ಕೋಣೆ ಇರುತ್ತೆ. ಮತ್ತು ಇನ್ನು ಮಿಕ್ಕಿದಷ್ಟು ಸ್ಪೇಸಲ್ಲಿ ಏನು ಮಾಡಬೇಕು, ಬೇರೆ ಏನು ಮಾಡಬಹುದು, ಆ ಜಾಗ ಯಾವುದಕ್ಕೋಸ್ಕರ ಅನುಕೂಲವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿ ಯಾರಾದರೂ ಮನೆಯಿಂದ ಆಫೀಸನ್ನು ಮಾಡಬೇಕು ಅಂತ ಇರೋರು, ಮನೆಯ ಯಜಮಾನ ಅವರು ಅಲ್ಲಿ ಆಫೀಸಿನ ಕಚೇರಿಯನ್ನು ಮಾಡ್ಕೊಬೋದು. ಆ ಜಾಗವನ್ನು ಆಫೀಸಾಗಿ ಕೂಡ ಬಳಸ್ಕೊಬೋದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರಿ, ಎಲ್ಲರೂ ಕೂಡ ಆಫೀಸ್ ಇಟ್ಕೊಳ್ಳಲ್ವಲ್ಲ, ಕೆಲವರು ಆಫೀಸ್ಗೆ ಹೋಗುವಂಥವ್ರು ಇರ್ತಾರೆ, ಅಥವಾ ಮನೆಯಲ್ಲಿ ಮಡದಿ ಕೂಡ ಮನೆಯಲ್ಲಿ ಸಣ್ಣದಾಗಿ ಯಾವುದೋ ಒಂದು ಕೆಲಸವನ್ನು ಮಾಡ್ತಿರ್ತಾರೆ, ವರ್ಕ್ ಫ್ರಮ್ ಹೋಮ್ ಅಂತನೋ, ಅಥವಾ ಮನೆಯಲ್ಲೇ ಒಂದು ಯಾವುದಾದ್ರೂ ಒಂದು ಸಣ್ಣದಾಗಿರುವಂಥ ಆಫೀಸ್ ಓಪನ್ ಮಾಡಿರುವಂಥದ್ದು. ಉದಾಹರಣೆಗೆ ಡಾಕ್ಟರ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಬ್ಯೂಟಿ ಪಾರ್ಲರ್ಸ್ ಇರ್ಬೋದು, ಈ ಥರ ಅನೇಕ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಮಾಡುವಂಥ ಯಾವುದಾದ್ರೂ ಒಂದು ಆಫೀಸ್ ಇತ್ತು ಅಂದರೂ ಕೂಡ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಏನಿರ್ತಾರೆ ಅವರು ಆ ಜಾಗವನ್ನು ಬಳಸ್ಕೊಬೋದು ಅಂತ ಹೇಳ್ತೀನಿ. ಇದರ ಜೊತೆಗೆ ಇಲ್ಲಿ ಮನೆಯ ಹಿರಿಯರು ಇರ್ತಾರಲ್ವ, ಅಂದರೆ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ವಯಸ್ಸಾದವರು ಅಂತ ಇಟ್ಕೊಳ್ಳೋಣ, ಅವರ ಒಂದು ಕೋಣೆಯನ್ನು ಕೂಡ ಇಲ್ಲಿ ಮಾಡ್ಕೊಬೋದು. ಯಾವುದೇ ಕಾರಣಕ್ಕೂ ಕೂಡ ಓದೋ ಅಂಥ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು ಈ ಭಾಗದಲ್ಲಿ ಅವರಿಗೆ ರೂಮ್ ಇರೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಇದ್ರ ಜೊತೆಗೆ ಅಲ್ಲಿ ಬೇಕಾದರೆ ಒಂದು ಲೈಬ್ರರಿ ಕೂಡ ಇರಬಹುದಾಗತ್ತೆ. ಆ ಜಾಗದಲ್ಲಿ ಲೈಬ್ರರಿ ಇರ್ಬೋದು ಅಥವಾ ಸ್ಟಡಿ ರೂಮ್ ಇರ್ಬೋದು, ಆದರೆ ಅವರು ಮಲ್ಕೊಳ್ಳೋ ಹಾಗಿಲ್ಲ. ಇಲ್ಲಿ ಮಲ್ಕೊಂಡ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಮೆಟ್ರಲಿಸ್ಟಿಕ್ ಕಂಫರ್ಟ್ ಅಂತ ಕರಿತೇವೆ. ಅಂದರೆ ಭೌತಿಕ ಒಂದು ಜೀವನವನ್ನು ನಡೆಸಬೇಕಾದ್ರೆ ಬೇಕಾಗಿರುವಂಥ ಹಣಕಾಸು ಇರ್ಬೋದು, ಲೌಕಿಕ ಒಂದು ಜೀವನ ನಡೆಸುವಂಥದ್ದು ಇರ್ಬೋದು, ಇದ್ರ ಬಗ್ಗೆ ಆಸಕ್ತಿ ಅವರಿಗೆ ಕಮ್ಮಿ ಆಗತ್ತೆ, ಆಧ್ಯಾತ್ಮಿಕ ಚಿಂತನೆಗೆ ಒಳಗಾಗ್ತಾರೆ. ಅಂದರೆ ಅವರಿಗೆ ದೇವ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಒಲವು ಉಳ್ಳತ್ತೆ, ಆದರೆ ಲೌಕಿಕ ಜೀವನದ ಬಗ್ಗೆ ಆಸಕ್ತಿ ಕಮ್ಮಿ ಆಗತ್ತೆ. ಹಾಗಾಗಿ ಚಿಕ್ಕ ಮಕ್ಕಳು ಅಥವಾ ವಯಸ್ಸಿಗೆ ಬಂದಿರುವಂಥ ಮಕ್ಕಳು ಅಲ್ಲಿ ಮಲಗಬಾರ್ದು ಅಂತ ಹೇಳ್ತೀವಿ. ಹಾಗಾಗಿ ವಯಸ್ಸಾದವರು ಅಲ್ಲಿ ಮಲಗಿದಾಗ ಅವ್ರಿಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಬೇಕಾಗತ್ತೆ, ದೇವರ ಆಶೀರ್ವಾದ ಬೇಕಾಗತ್ತೆ, ಹಾಗಾಗಿ ವಯಸ್ಸಾದವರು ಕೂಡ ಅಲ್ಲಿ ಇರ್ಬೋದು ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಸನ್ಯಾಸಿಗಳು ಅಂತ ಜೀವನವನ್ನು ನಡೆಸ್ತಿರೋವಂಥವ್ರು, ಮದುವೆ ಆಗದಿರ ಇರೋವಂಥವ್ರು ಒಂದು ರೀತಿಯಾದಂಥ ಸನ್ಯಾಸತ್ವವನ್ನು ಅಂದರೆ ಹೆಚ್ಚಿನವಾಗಿ ಒಂದು ದೇವರ ಒಂದು
ಕಾರ್ಯದಲ್ಲಿ ಅಥವಾ ಒಂದು ಲೋಕ ಕಲ್ಯಾಣದ ಕಾರ್ಯದಲ್ಲಿ ಮಾಡುವಂಥವರು ಆ ಜಾಗದಲ್ಲಿ ಮಲಗಬಹುದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಲೋ 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 ನಮಸ್ತೆ ಹೇಳಿ. ನಮಸ್ಕಾರ ಗುರುಜಿ. ಹೇಳಿಮ್ಮ. ನಮಸ್ತೆ ಗುರುಜಿ. ಹಾ ನಮಸ್ತೆ ಹೇಳಿಮ್ಮ. ನನ್ನ ಹೆಸರು ಯಶೋಧಮ್ಮ ಅಂತ. ಹೇಳಿಮ್ಮ. ನಿಮ್ಮ ಮಗನ ಮದುವೆ ವಿಳಂಬ ಆಗ್ತಾ ಇದೆ. ಹ್ಮ್. ಏನು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಎಲ್ಲಿ ಇರೋದು ನೀವು? ಹಲೋ. ಯಾವ ಜಾಗದಲ್ಲಿ? ಬೆಂಗಳೂರಲ್ಲಿ ಇದ್ದೀರಾ? ಎಲ್ಲಿ ಇರೋದು ನೀವು? ಬೆಂಗಳೂರಲ್ಲಿ ಇದ್ದೀರಾ? ಯಾವ ಜಾಗದಿಂದ ಕರೆ ಮಾಡಿರೋದು? ಓಕೆ. ಸ್ವಂತ ಮನೆನೋ ಬಾಡಿಗೆ ಮನೆನೋ? ಸ್ವಂತ ಮನೆನೋ ಬಾಡಿಗೆ ಮನೆನೋ? ನೋಡಿ ಏನಾಗತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅವರವರ ನಕ್ಷತ್ರಕ್ಕೆ ಅನುಗುಣವಾಗಿ ಬೇಕಾಗಿರುವಂತ ಮನೆಯ ನಕ್ಷತ್ರದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಕ್ಷೇಮತಾರೆನಲ್ಲಿ ಹೆಣ್ಣು ಮಕ್ಕಳು ಇರಬೇಕು ಅಂತ ಹೇಳ್ತೇವೆ. ಆ ಕ್ಷೇಮತಾರೆ ಇಲ್ದಿರ ವಧತಾರೆ ಇತ್ತು ಅಂತ ಹೇಳಿದ್ರು ಕೂಡ ನಾವು ವಿಳಂಬ ಆಗೋದಕ್ಕೆ ಒನ್ ಆಫ್ ದ ರೀಸನ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿಮಗೆ ಸಿಗ್ನಲ್ ಸಿಗೋ ಕಡೆ ಪೂರ್ಣವಾಗಿ ಮಾತಾಡಬೇಕು ಅಂತ ಹೇಳ್ತೀನಿ. ನೀವು ಒಂದು ಕೆಲಸವನ್ನು ಮಾಡಿ, ನಮ್ಮ ಕಚೇರಿಯ ಟೆಲಿಫೋನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಅಲ್ಲಿ ಕರೆ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲಿ ಸೂಕ್ತವಾಗಿರೋ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರಾಬಬಲಿ ನಿಮಗೆ ನೆಟ್ವರ್ಕ್ ಇಶ್ಯೂ ಇಂದಾಗಲಿ ನಿಮಗೆ ಆ ಕರೆ ಸಿಗೋದಕ್ಕೆ ಅನಾನುಕೂಲ ಆಗಿದೆ. ನೀವು ನೇರವಾಗಿ ನನ್ನ ಟೆಲಿಫೋನ್ ನಂಬರ್ ಡಿಸ್ಪ್ಲೇ ಆಗ್ತಿರೋ ಕಡೆ ಕರೆ ಮಾಡಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಮದುವೆ ವಿಚಾರ ಬಂದಾಗಲೂ ಕೂಡ ವಿಶೇಷವಾಗಿ ಒಂದು ನಾಗದೇವನ ಆರಾಧನೆಯನ್ನು ಮಾಡಬೇಕು, ಇಲ್ಲ ಜಾತಕವನ್ನು ಪರಿಶೀಲನೆ ಮಾಡಿ ಅಥವಾ ಜಾಗವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ಸೂಕ್ತವಾಗಿರುವಂಥ ಪರಿಹಾರವನ್ನು ಕೊಡಬಹುದು. ವಿಶೇಷವಾಗಿ ನಾಗನದ ಲಯ ಸ್ತುತಿ ಅಂತ ಬರುತ್ತೆ, ಈ ನಾಗನ ಲಯ ಸ್ತುತಿಯನ್ನು ಪಠನ ಮಾಡುವ ಮುಖಾಂತರವಾಗಿ ಕೂಡ ಮದುವೆಗೆ ವಿಳಂಬ ಆಗಿರೋದನ್ನು ಸರಿಪಡಿಸ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಖುದ್ದಾಗಿ ನೀವು ನನ್ನ ಕಚೇರಿಗೆ ಬಂದು ಭೇಟಿ ಮಾಡಬೇಕು ಅಂತ ಹೇಳ್ತೀನಿ. ಆ ಮಂತ್ರವನ್ನು ಕೂಡ ಹೇಳ್ಕೊಡ್ತೀನಿ, ಅದನ್ನು ಪಠನೆ ಮಾಡೋ ಮುಖಾಂತರವಾಗಿ ಯಾರು ಹೆಣ್ಣು ಮಕ್ಕಳು ಇರ್ಬೋದು ಗಂಡ ಮಕ್ಕಳು ಇರ್ಬೋದು ಮದುವೆಗೆ ವಿಳಂಬ ಆಗ್ತಿರೋವಂಥದ್ದನ್ನು ಸರಿಪಡಿಸ್ಕೊಬೋದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇನ್ನೊಂದು ತುಲಾಭಾರ ಸೇವೆಯನ್ನು ಕೂಡ ಸಾಮಾನ್ಯವಾಗಿ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಕಚೇರಿಗೆ ಭೇಟಿ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆಯೇ ನಾನು ಆ ಒಂದು ವಿಶೇಷವಾಗಿ ಆ ದಿಕ್ಕುಗಳಿಗೆ ಬಗ್ಗೆ ಮಾತಾಡ್ತಾ, ಆ ಈಶಾನ್ಯ ದಿಗ್ಭಾಗದಲ್ಲಿ ಆ ಒಂದು ಸನ್ಯಾಸತ್ವ ಅಥವಾ ದೇಶಕ್ಕಾಗಿ ಅಥವಾ ಆ ಆಧ್ಯಾತ್ಮಿಕ ಚಿಂತನೆಗಾಗಿ ಒಂದು ಮನಸ್ಸನ್ನು ಉಳ್ಳಂಥವರು ಈ ಒಂದು ದೇವಮೂಲೆಯಲ್ಲಿ ಮಲಗೋದು ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ನಿಮಗೆ ನೀರಿನ ಟ್ಯಾಂಕು ಇರೋವಂಥ ಜಾಗ ಆಗಿರೋದು ಅಂದರೆ, ಎಷ್ಟೋ ಸಂದರ್ಭ ಕೆಲವೊಂದು ಮನೇಲಿ ನೋಡಿದ್ದೀನಿ, ನಾರ್ತ್ ಈಸ್ಟ್ ಸೆಕ್ಟರ್ದು ದೇವಮೂಲೆ ಮನೆ ಒಳಗೆ ಕೆಲವರು ಸಂಪನ್ನ ಮಾಡಿಕೊಂಡಿರ್ತಾರೆ. ಎಲ್ಲೊಂದು ಕಡೆ ಅವರಿಗೆ ಜಾಗ ಸಾಲದು ಅನ್ನೋ ಒಂದು ವಿಚಾರಕ್ಕಾಗಿ, ಆದರೆ ಶಾಸ್ತ್ರದಲ್ಲಿ ಮನೆ ಒಳಗೆ ನೀರಿನ ಟ್ಯಾಂಕು ಅದು ಅಂಡರ್ಗ್ರೌಂಡ್ ಟ್ಯಾಂಕ್ ಇರೋದು ನಿಷಿದ್ಧ ಅಂತ ಹೇಳ್ತೀವಿ. ಆದರೆ ಈ ಫಿಶ್ ಟ್ಯಾಂಕ್ ಅಂತ ಏನು ಹೇಳ್ತೀವಿ, ಆ ಫಿಶ್ ಟ್ಯಾಂಕನ್ನು ಮಾತ್ರ ನೀವು ಇಟ್ಕೊಬೋದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಜಲತತ್ವ ಆಗಿರೋದ್ರಿಂದ ಈ ಭಾಗದಲ್ಲಿ ಆ ಒಂದು ಫಿಶ್ ಟ್ಯಾಂಕ್ ಅಂದರೆ ಈ ಚೈನೀಸ್ ಫೆಂಗ್ಶೂಯಿ ಅಂತ ಕರಿತೀವಿ, ಅಲ್ಲಿಯ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಬೇಕಾಗಿರುವಂಥದ್ದನ್ನು ಆ ಒಂದು ಫಿಶ್ ಟ್ಯಾಂಕಲ್ಲಿ ಕೂಡ 7 black fish 1 gold fish ಅಂತ ನಾವು ಹೇಳ್ತೀವಿ. ಅದನ್ನು ಇಟ್ಕೊಂಡಾಗಲೂ ಕೂಡ ಫೈನಾನ್ಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಿತ್ತು ಅಂದರೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟಾಯ್ಲೆಟ್ ಇರ್ಬೋದು, ಒಂದು ಸ್ನಾನದ ಮನೆ ಇರ್ಬೋದು, ಇದು ಇರೋದು ನಿಷಿದ್ಧ ಅಂತ ಹೇಳ್ತೀವಿ. ಸ್ಟೇರ್ ಕೇಸ್ ಅಥವಾ ಬಾರ್ವಾಗಿರುವಂಥದ್ದು ಅಥವಾ ಫೈರ್ ಪ್ಲೇಸ್ ಅಂತ ಹೇಳುವಂಥದ್ದು, ಯಾವುದೇ ಒಂದು ಕೆಲವೊಂದು ಸಲ ಸಣ್ಣದಾಗಿರುವಂಥ ಒಂದು ಎಲ್ಲೋ ಒಂದು ಕಡೆ ಅಡುಗೆಗೆ ಸಂಬಂಧಪಟ್ಟಂತೆ ಏನೋ ಮಾಡ್ಕೊಳ್ಳುವಂಥದ್ದು ಅಥವಾ ಐರನ್ ರಿಲೇಟೆಡ್ ಇಟ್ಕೊಳ್ಳುವಂಥದ್ದು ಅದು ಬೆಂಕಿಗೆ ಸಂಬಂಧಪಟ್ಟಂಥದ್ದು ಅಲ್ಲಿ ಇರೋದು ಬೇಡ ಅಂತ ಹೇಳ್ತೀನಿ, ಅಥವಾ ಅಡುಗೆ ಮನೆ ಇರೋದು ಬೇಡ ಅಂತ ಹೇಳ್ತೀನಿ. ಅಥವಾ ಹೆವಿ ಮಿಷಿನರೀಸ್ ಇಟ್ಕೊಳ್ಳೋದಿತ್ತು ಅಂದರೂ ಕೂಡ ಒಂದು ಆಫೀಸ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಮಿಷಿನರೀಸ್ ಇಟ್ಕೊತೀವಿ ಅಂತ ಹೇಳಿದ್ರು ಕೂಡ ಆ ಮಿಷಿನರೀಸು ಇಟ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ಹಾಗೆ ಜಿಮ್ ಕೂಡ ಇಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಸೆಪ್ಟಿಕ್ ಟ್ಯಾಂಕ್ ಅಂತ ಬರುತ್ತೆ, ಇದು ಕೂಡ ಈ ಜಾಗದಲ್ಲಿ ಇಲ್ಲದೇ ಇರೋದು ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾವುದನ್ನು ಇಟ್ಕೊಬೇಕು ಯಾವುದನ್ನು ಅವಾಯ್ಡ್ ಮಾಡ್ಕೊಬೇಕು ಅಂತ ಹೇಳಿ ತಿಳ್ಕೊಳ್ಳೋದು ಬಹಳಷ್ಟು ಮುಖ್ಯ ಅಂತ ಹೇಳ್ತೀನಿ. ಆದರೆ
ಇಲ್ಲಿ ದೇವ ಮೂಲೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಎಕ್ಸಾಕ್ಟ್ ಸ್ಪೆಸಿಫಿಕೇಶನ್, ಎಕ್ಸಾಕ್ಟ್ ಮೆಷರ್ಮೆಂಟ್ ಉಂಟು. ನಿಮ್ಮ ಮೆಷರ್ಮೆಂಟಲ್ಲಿ ಬ್ರಹ್ಮಸ್ಥಳದಿಂದ ನೀವು ಕಾಂಪಾಸ್ ಇಟ್ಕೊಂಡು ನೋಡ್ತು ಅಂದರೆ 45 degrees ಬರಬೇಕು. ಆ 45 degrees ಬರುವಂಥದ್ದೇ ಈ ದೇವ ಮೂಲೆ ಬರುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ನೀವು ಈಸ್ಟ್ ಮನೆ ಅಂತ ಅನ್ಕೊಂತೀರಾ, ಆದರೆ ಈ ದೇವ ಮೂಲೆ ಕೆಲವು ಸಲ 20 degrees 30 degrees ಟಿಲ್ಟ್ ಆಗಿರುತ್ತೆ ಅಥವಾ ಕ್ರಾಸ್ ಆಗಿರುತ್ತೆ. ಆವಾಗ ಅಲ್ಲಿಂದ ನಿಮ್ಮ ಬ್ರಹ್ಮಸ್ಥಳದಿಂದ ನೋಡಿಕೊಂಡು ಆ ಒಂದು ರೇಡಿಯಸ್ಸಲ್ಲಿ ಕರೆಕ್ಟಾಗಿರುವಂಥ 45 degreesಲ್ಲಿ ಬರುವಂಥ ಒಂದು ಜಾಗ ಏನು ಬರುತ್ತೆ ಅಲ್ಲಿ ಸಂಪೂರ್ಣವಾಗಿ ಈ ದೇವ ಮೂಲೆ ಬರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಅರ್ಧ ದೇವ ಮೂಲೆಯಲ್ಲಿರುತ್ತೆ, ಅರ್ಧ ಪೂರ್ವದಲ್ಲಿ ಇರುತ್ತೆ, ಅರ್ಧ ಉತ್ತರದಲ್ಲಿರುತ್ತೆ. ಹಾಗಾಗಿ ಇದನ್ನು ನಾವು ಸಂಪೂರ್ಣವಾಗಿ ವಾಸ್ತು ರೆಕ್ಟಿಫಿಕೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಕರೆ ಮಾಡಿ ಕೂಡ ಒಬ್ಬರು ಹೇಳಿದ್ರು ಮನೆ ಕಟ್ಟೋಕೆ ಆಗೋದಿಲ್ಲ ಅಂತ. ಯಾವಾಗ ಮನೆ ಈ ಕ್ರಾಸ್ ಆಗಿರುತ್ತೋ ಈ ರೀತಿ ಆಗಿರುವಂಥ ಕೆಲವೊಂದು ಅಡಚಣೆಗಳು ಉಂಟಾಗುತ್ತೆ. ಎಸ್ಪೆಷಲಿ ಫೈನಾನ್ಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರೋದಕ್ಕೆ ಆಗತ್ತೆ. ಹಾಗಾಗಿ ಆ ಜಲತತ್ವದ ಜಾಗದಲ್ಲಿ ವಿಶೇಷವಾಗಿರುವಂಥ ನೀವು ಸರಿ ಮಾಡಿಕೊಂಡು ಮನೆಯನ್ನು ಕಟ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀನಿ. ಇದರ ಜೊತೆಗೆ ಅಲ್ಲಿ ಏನಾದರೂ ಒಂದು ಅಡುಗೆ ಮನೆ ಇರುವಂಥದ್ದು, ಟಾಯ್ಲೆಟ್ ಇರುವಂಥದ್ದು, ಬಾತ್ರೂಮ್ ಇರುವಂಥದ್ದು, ಸೆಪ್ಟಿಕ್ ಟ್ಯಾಂಕ್ ಇರುವಂಥದ್ದು, ಅಥವಾ ಕಾರ್ ಪಾರ್ಕಿಂಗ್ಗೋಸ್ಕರ ಆಗಿ ಜಾಗವನ್ನು ಅಲ್ಲಿ ಬಿಟ್ಟಿರುವಂಥದ್ದು, ಅಥವಾ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡಿರುವಂಥದ್ದು, ಇವೆಲ್ಲ ಆಯಿತು ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಹಣಕಾಸು ಎಲ್ಲೋ ಒಂದು ಕಡೆ ಬೇರೆ ಕಡೆ ನಿಂತ್ಕೊಂಡಿರುತ್ತೆ, ಬ್ಲಾಕ್ ಆಗೋಗುತ್ತೆ. ನಿಮಗೆ ಕೊಡಬೇಕಾಗಿರೋರು ಸೂಕ್ತವಾಗಿರುವಂಥ ಸಮಯದಲ್ಲೂ ಕೂಡ ಕೊಡದಿರುವಂಥದ್ದಾಗುತ್ತೆ. ವರ್ಷ 2 ವರ್ಷ ಆದರೂ ಕೂಡ ನಿಮಗೆ ಹಣ ಬರೆದಿರುವಂಥದ್ದು ಅಥವಾ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಅದು ಕ್ಯಾಪಿಟಲ್ ಆಗಿ ಹಾಗೆ ಉಳ್ಕೊಂಡಿರುತ್ತೆ, ನಿಮಗೆ ವಾಪಸ್ಸು ಬರೆದಿರೋವಂಥದ್ದು ಆಗತ್ತೆ. ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಂದರ್ಭ ಬಂದಿದೆ. ನಮಸ್ಕಾರ. ನಮಸ್ಕಾರ. ಶುಭಶ್ರೀ ಜ್ಯೋತಿಷಾಲಯ ಸುಮಾರು 10 ವರ್ಷಗಳಿಂದ ಇದೇ ಶ್ರೀನಿವಾಸ ನಗರದಲ್ಲಿ ನಮ್ಮ ಜ್ಯೋತಿಷ್ಯಾಲಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ವಿಶೇಷ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಯೋತಿಷಿಗಳು ಬಹಳ ಪರಿಣಿತರು, ತಿಳಿದಂಥವರು ಮತ್ತು PhD ಮಾಡಿದಂಥವರು. ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯ ಪರಿಣಿತರು ನಮ್ಮಲ್ಲಿದ್ದಾರೆ. ವಿಶೇಷವಾಗಿ ನಮ್ಮಲ್ಲಿ ಅದೃಷ್ಟದ ಹರಳುಗಳು ಅಂತ ನೀವೇನು ಹೇಳ್ತೀರಾ ಅಂದರೆ ಅವರ ರಾಶಿಗೆ ಅನುಗುಣವಾಗಿ ಹರಳುಗಳನ್ನು ನಾವು ಕೊಡ್ತೀವಿ ವಿತ್ ಸರ್ಟಿಫಿಕೇಟ್ ಸಮೇತ ಜೆನ್ಯನ್. ಇದನ್ನು ವಿಶೇಷವಾಗಿ ಯಾವ ರೀತಿ ಧರಿಸ್ಬೇಕು, ಎಷ್ಟು ಧರಿಸ್ಬೇಕು ಅನ್ನೋದನ್ನು ನಮ್ಮ ಜ್ಯೋತಿಷಿಗಳು ಭಾಳ ನಿಧಾನವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ಜ್ಯೋತಿಷಿಗಳ ವಿಶೇಷಗಳಂತೇಳಿದ್ರೆ ಒಂದೊಂದು ವಿಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪರಿಣಿತರಿದ್ದಾರೆ ನಮ್ಮಲ್ಲಿ. ಜೊತೆಗೆ ನಮ್ಮ ಜ್ಯೋತಿಷಾಲಯದಲ್ಲಿ ವಿಶೇಷವಾಗಿ ಹೋಮ ಹವನಾದಿಗಳು ಕೂಡ ಇಲ್ಲೇ ಶಾಸ್ತ್ರೋಕ್ತವಾಗಿ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಇಲ್ಲಿ ಅವರವರ ಇದು ದೋಷಕ್ಕೆ ಅನುಗುಣವಾಗಿ ಒಂದು ವಿಗ್ರಹ ಇರಬಹುದು, ಒಂದು ಯಂತ್ರ ಇರಬಹುದು, ಅದೆಲ್ಲವನ್ನೂ ಸಹ ಜ್ಯೋತಿಷ್ಯದ ರೀತಿಯಲ್ಲಿ ಸಿದ್ಧಿ ಮಾಡಿ ಜಪ ಮಾಡಿಕೊಡುವಂಥ ವ್ಯವಸ್ಥೆ ಇದೆ. ಇವೆಲ್ಲವನ್ನು ನಿಮಗೆ ವಿಶೇಷವಾಗಿ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ಸಿಗ್ತಕ್ಕಂಥ ಒಂದು ಅನುಕೂಲಗಳನ್ನು ನಿಮ್ಮೆಲ್ಲರಿಗೂ ನಾವು ತಿಳಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಮತ್ತು ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ಇವರು ಸುರೇಶ್ ಕುಮಾರ್ ಶರ್ಮಾ ಅವರು, ನಮ್ಮ ಜ್ಯೋತಿಷ್ಯಾಲಯದ ವಿಶೇಷ ವಾಸ್ತು ತಜ್ಞರು ಮತ್ತು ಸಂಖ್ಯಾಶಾಸ್ತ್ರ ತಜ್ಞರು ಸಹ ಹೌದು. ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿವಾಹಿನಿಯಲ್ಲಿ. ಶುಭಶ್ರೀ ಜ್ಯೋತಿಷ್ಯಾಲಯ ನೇರ ಪ್ರಸಾರ ಕಾರ್ಯಕ್ರಮ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯವರೆಗೆ ತಪ್ಪದೇ ವೀಕ್ಷಿಸಿ ಸಿವಾಹಿನಿಯಲ್ಲಿ.